ಕಳೆದ ಹನ್ನೆರಡು ವರ್ಷಗಳಿಂದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಇದ್ದುಕೊಂಡು ಸಾವಿರಗಟ್ಟಲೆ ಜನರ ಭವಿಷ್ಯ ಸಾರಿದ್ದ ವಿಜಯರಾಜ್ ಕಟಪಾಡಿ ಇವರು ಪ್ರತಿ ಮಂಗಳವಾರ ಹಾಗೂ ಆದಿತ್ಯವಾರ ಕಟಪಾಡಿಯಲ್ಲಿ ಲಭ್ಯವಿರುತ್ತಾರೆ ನಿಮ್ಮ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು ಜೊತೆಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಪ್ರೀತಿ ಪ್ರೇಮ ಹಣಕಾಸು ಆರೋಗ್ಯ ಸಂಬಂಧಗಳು ಕೋರ್ಟು ಕಚೇರಿ ಸಮಸ್ಯೆಗಳು ನಾಗದೋಷ ಪಿತೃಬಾಧೆ ಹಾಗೂ ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ನೇರ ಭೇಟಿಯಾಗಿ ಪರಿಹಾರಗಳನ್ನು ಪಡೆಯಬಹುದು ಮನೆ ಹಾಗೂ ಕಟ್ಟಡಗಳನ್ನು ಒಡೆಯದೆ ಮಹಾವಾಸ್ತು ಟೆಕ್ನಿಕ್ಗಳನ್ನು ಉಪಯೋಗಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ವಿಳಾಸ ಆರಾಧ್ಯ ಆಸ್ಟ್ರೋ ಗ್ರ್ಯಾಂಡ್ ಮೆರೀಡಿಯನ್ ರೂಮ್ ನಂಬರ್ ಫೋರ್ ಜೀರೋ ಟು ಬಿ ಬ್ಲಾಕ್ ಓಲ್ಡ್ ರೋಡ್ ಅಪೋಸಿಟ್ ಯೂನಿಯನ್ ಬ್ಯಾಂಕ್ ಕಟಪಾಡಿ ಮೊಬೈಲ್ ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ತ್ರೀ ಸೆವೆನ್ ಫೈವ್ ಸಿಕ್ಸ್ ಒನ್ ಕರೆ ಮಾಡಿ ಭೇಟಿ ನೀಡಿ ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಂಡು ವಿಶೇಷವಾಗಿ ನಾನು ಯಾವ ಲಗ್ನದವರಿಗೆ ಹೇಗೆ ಭಾಗ್ಯೋದಯ ಆಗುತ್ತೆ ಅದಕ್ಕೆ ಬೇಕಾದಂತಹ ಯಾವ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡ್ಬೋದು ಅದರ ಬಗ್ಗೆ ಮಾತಾಡಿದೆ ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೀನಿ ಅದರ ಜೊತೆಗೆ ವಾಸ್ತು ಬಗ್ಗೆ ಕೂಡ ಇವತ್ತು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಚಾನಲನ್ನು ಚೇಂಜ್ ಮಾಡದೆ ನಮ್ಮ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತೇನೆ ಒಳ್ಳೊಳ್ಳೆಯ ಮಾಹಿತಿಗಳು ನಿಮಗೆ ಖಂಡಿತ ಇದರ ಮುಖಾಂತರ ಲಭ್ಯ ಆಗ್ತವೆ ಅದರ ಜೊತೆಗೆ ನಿಮ್ಮ ಜೀವನವನ್ನು ಸುಖಮವಾಗಿ ಇಟ್ಟುಕೊಳ್ಳಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಇಲ್ಲಿಂದ ಪ್ರಾಪ್ತವಾಗುತ್ತೆ ಅದಂತೂ ಖಂಡಿತ ಓಕೆ ಗೊತ್ತಾಯಿತು ಸೊ ಈಗ ನಾನು ಕುಂಭ ಲಗ್ನದವರೆಗೆ ಓಕೆ ಸೊ ಯಾರಿಗೆಲ್ಲ ಮೇಷದಿಂದ ಕುಂಭ ಲಗ್ನದವ್ರಿಗೆ ತೊ ನೀವು ಯಾವ ರೀತಿಯ ಒಂದು ಟೆಕ್ನಿಕ್ಸನ್ನು ಫಾಲೋ ಮಾಡಿದರೆ ನಿಮ್ಮ ಭಾಗ್ಯೋದಯ ಆಗುತ್ತೆ ಅದು ಭಾಗ್ಯಕ್ಕೆ ಸಪೋರ್ಟ್ ಸಿಗುತ್ತೆ ಅದು ಅಬಂಡೆನ್ಸಿಗೆ ಸಪೋರ್ಟ್ ಸಿಗುತ್ತೆ ಅಂತ ಒಂದು ಇಂಡಿಕೇಷನ್ನು ಕೊಟ್ಟಿದ್ದೇನೆ ಆಲ್ರೆಡಿ ಇವತ್ತು ಮೀನ ಲಗ್ನ ಕೊನೆಯದಾಗಿ ಓಕೆ ತೋ ಮೀನ ಲಗ್ನದವ್ರಿಗೆ ಭಾಗ್ಯೋದಯ ಆಗಬೇಕು ರೈಟ್ ಮೀನ ಲಗ್ನಕ್ಕೆ ಈಗ ಭಾಗ್ಯೋದಯ ಆಗಬೇಕು ಅಥ್ವ ಭಾಗ್ಯೋದಯ ಆಗಬೇಕು ಏನು ಮಾಡಬೇಕು ಸ್ವಲ್ಪ ಒಂದನೇದಾಗಿ ದೇವಸ್ಥಾನದೊಳಗೆ ಸೇವೆ ಮಾಡಿಕೊಳ್ಳುವುದೇ ಇರುವುದಾಯ್ತು ಎಲ್ಲವೂ ಕೂಡ ಓಕೆ ಬಹಳ ವಿಶೇಷವಾಗಿರುವಂಥದ್ದು ಆನಂತರ ಮೀನ ಲಗ್ನದ ನೆನ್ಪಿಟ್ಕೊಳ್ಳಿ ನಿಮಗೆ ಪ್ರಾಬ್ಲಮ್ ಇರುವುದು ಮ್ಯಾರಿಡ್ ಲೈಫ್ ಓಕೆ ಮೀನ ಲಗ್ನಕ್ಕೆ ಕೆಲವೊಮ್ಮೆ ಮೀನರಾಶಿಗೂ ಕೂಡ ಪ್ರಾಬ್ಲಮ್ ಇರೋದು ಮ್ಯಾರಿಡ್ ಲೈಫಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಅನಾರೋಗ್ಯ ಆನಂತರ ವಿದೇಶ ಯಾತ್ರೆಯಲ್ಲಿ ಪ್ರಾಬ್ಲಮ್ ಓಕೆ ಇದೆಲ್ಲ ಒಂದು ಸಮಸ್ಯೆಗಳನ್ನು ಆಲ್ಮೋಸ್ಟ್ ನೀವು ಎದುರಿಸ್ತಾನೆ ಇರ್ತೀರಾ ಓಕೆ ತೊ ಇದೊಂದು ಪರಿಸ್ಥಿತಿ ಉಂಟು ನೀವು ಯಾವುದೇ ಟೆಂಪಲ್ಗೆ ದೇವಸ್ಥಾನಕ್ಕೆ ಹೋಗಿ ಬಹಳ ವಿಶೇಷವಾಗಿ ಅಲ್ಲಿ ಒಂದು ಬೋರ್ವೆಲ್ಲನ್ನು ಹಾಕಿಕೊಡುವಂಥ ಕೆಲಸ ಮಾಡಲಿಕ್ಕೆ ಆಗುತ್ತಾ ನೋಡಿ ಯಾವುದಾದ್ರೂ ಹೊಸ ಟೆಂಪಲ್ ಈಗ ಜೀರ್ಣೋದ್ಧಾರ ಆಗ್ತಾ ಉಂಟು ಅಥವಾ ಹೊಸ ಟೆಂಪಲ್ ಮಾಡ್ತಾ ಇದ್ದಾರೆ ಅಂತಹ ಟೆಂಪಲ್ಗೆ ಹೋಗಿ ಎಲ್ಲಾದರೂ ಕೂಡ ಒಂದು ಬೋರ್ವೆಲ್ ನಿಮ್ಮ ಲೆಕ್ಕದಲ್ಲಿ ಮಾಡಿಕೊಡ್ಲಿಕ್ಕೆ ಆಗುತ್ತಾ ನೋಡಿ ಅಥವಾ ಬೋರ್ವೆಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಧನ ಸಹಾಯ ಮಾಡಲಿಕ್ಕೆ ಆಗುತ್ತಾ ನೋಡಿ ಇದರ ಮುಖಾಂತರ ಏನಾಗುತ್ತೆ ಮೀನ ಲಗ್ನದವ್ರಿಗೆ ಮ್ಯಾರಿಡ್ ಲೈಫಲ್ಲಿ ಬರತಕ್ಕಂಥ ಸಮಸ್ಯೆ ಅಥವಾ ನಿಮ್ಮ ಭಾಗ್ಯೋದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿವಾರಣೆ ಆಗುವುದೇ ಅಲ್ಲದೆ ಲೈಫ್ ತುಂಬ ಚೆನ್ನಾಗಿ ಮುಂದುವರಿಯುತ್ತದೆ ಅಥವಾ ಇನ್ನೊಂದು ಕೆಲಸ ಮಾಡ್ಬೋದು ಯಾವುದೇ ದೇವಸ್ಥಾನದಲ್ಲಿ ಗುಹೆ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಜೈ ಮಾತಾದಿ ರೈಟ್ ತಾನೇ ತೊ ನೀವು ಅಲ್ಲಿ ಹೋದಾಗ ಅಲ್ಲಿ ಒಂದು ಗುಹೆ ಇದೆ ಅದರ ಒಳಗಿಂದ ನೀವು ಹೋಗಬೇಕು ಅಂಥದ್ದೆಲ್ಲ ಅದು ಗುಹೆ ಇದೆ ಆ ಗುಹೆ ಒಳಗೆ ಹೋಗುವಂಥದ್ದು ಅಥವಾ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಗುಹೆ ಒಳಗೆ ದೇವರಿದ್ದಾರೆ ಅಂದಾಗ ಸೊ ಅಂತಹ ಗುಹೆ ಒಳಗೆ ಪ್ರವೇಶ ಮಾಡಿ ದೇವರ ದರ್ಶನ ಮಾಡಲಿಕ್ಕೆ ಆಗುತ್ತಾ ನೋಡಿ ಸೊ ಇದು ಕೂಡ ಏನು ಮಾಡುತ್ತೆ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅದರ ಜೊತೆಗೆ ಮೀನ ಲಗ್ನದವ್ರಿಗೆ ಅದೇನು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ತೊಂದರೆ ಇದೆ ವಿದೇಶ ಆಗಮನಕ್ಕೆ ತೊಂದರೆ ಇದೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಇದೆ ಅಥವಾ ಕೆಲವೊಂದು ಬಾರಿ ಅನಾರೋಗ್ಯ ಓಕೆನಾ ಸೊ ಅಥವಾ ನಿಮ್ಮ ಪಾರ್ಟ್ನರಿಗೆ ಅನಾರೋಗ್ಯ ಏನೇ ಒಂದು ಕೂಡ ಅಥವಾ ಕೋರ್ಟು ಕಚೇರಿ ಡಿಸ್ಪ್ಯೂಟ್ ಇದೆ ಸೊ ಇದರ ಮುಖಾಂತರ ನೀವು ಹೊರಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಉಂಟಾಗ್ತವೆ ಬಹಳ ಬಹಳ ಫೇವರೇಬಲ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ಟ್ರೈ ಮಾಡಿ ನೋಡಿ ಓಕೆನಾ ಭಾಳ ವಿಶೇಷ ಇನ್ನೂ ಬೇಕಾದರೆ ನೀವೇನು ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮ ಜಾತಕದಲ್ಲಿ ಆ ಮೀನ ಲಗ್ನ ಜಾತಕ ನೈನ್ತ್ ಹೌಸಲ್ಲಿ ಶನಿ ಇದ್ದಾನೆ ನೈನ್ತ್ ಹೌಸಲ್ಲಿ ರಾಹು ಇದ್ದಾನೆ ಅಂದಾಗ ಯಾವುದೇ ದೇವಸ್ಥಾನದ ಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡುವಂಥದ್ದು ಮೇ ಬಿ ನೀವು ಮಾಡಿಸ್ಬೋದು ಓಕೆನಾ ಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡಿಸಿ ಅದನ್ನು ಕ್ಲೀನ್ ಮಾಡಿಸಿ ಅಥವಾ ಚರಂಡಿ ವ್ಯವಸ್ಥೆಯನ್ನೇ ಮಾಡಿಕೊಡಿ ಅವ್ರಿಗೆ ಹೊಸ ದೇವಸ್ಥಾನ ಮಾಡ್ತಾ ಇದ್ದಾರೆ ಅಂದಾಗ ಅಥವಾ ಅದಕ್ಕೆ ಬೇಕಾದಂತಹ ಕ್ಯಾಶನ್ನು ಅದಕ್ಕೆ ಬೇಕಾದ ಹಣವನ್ನು ನೀವು ಅವ್ರಿಗೆ ಡೊನೆಶ್ಟ್ ಡೊನೇಟ್ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಏನಾಗುತ್ತೆ ಮೀನ ಲಗ್ನದವ್ರಿಗೆ ಭಾಗ್ಯದಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ ನೋಡಿ ಬೇರೆ ಎಲ್ಲ ಮಾಡ್ಬೋದು ನೀವು ಈಗ ನೀವು ಅನ್ನದಾನಕ್ಕೆ ಹಣ ಕೊಡ್ತೀರಾ ನೀವು ರೇಷನ್ ಕೊಡ್ತೀರಾ ನೀವು ಡೊನೇಟ್ ಮಾಡ್ತೀರಾ ಅದೆಲ್ಲ ಓಕೆ ಬಟ್ ಪರ್ಟಿಕ್ಯುಲರಾಗಿ ಇದನ್ನೇ ಈ ಲಗ್ನದವ್ರು ಇಂಥದ್ದನ್ನೇ ಫಾಲೋ ಮಾಡಿದಾಗ ಆವಾಗ ಅದರ ಭಾವದಲ್ಲಿ ಅದರ ಒಂದು ಇಂಪ್ಯಾಕ್ಟ್ ಏನುಂಟು ಪಾಸಿಟಿವ್ ವೇಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಏನಾಗುತ್ತೆ ನೀವು ನಿಮ್ಮನ್ನೇ ರಕ್ಷಣೆ ಮಾಡ್ಕೊಳ್ಬೋದು ಅದರ ಜೊತೆಗೆ ನಿಮಗೆ ಬಹಳ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಭಾಗ್ಯೋದಯ ನೆಮ್ಮದಿ ಬರುತ್ತೆ ಎಲ್ಲಾ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿ ಹೈಯರ್ ಎಜುಕೇಶನ್ ಆಗುತ್ತೆ ವಿದೇಶ ಆಗಮನ ಆಗುತ್ತೆ ತಂದೆಗೆ ಒಳ್ಳೇದಾಗುತ್ತೆ ಗುರುಗಳಿಗೆ ಒಳ್ಳೇದಾಗುತ್ತೆ ಇಷ್ಟೆಲ್ಲ ಇರುವಾಗ ಯಾಕೆ ಮಾಡಬಾರ್ದು ಮಾಡಬಹುದು ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಯಾರು ಮಾತಾಡ್ತಿದಿರಿ ಸರ್ ಎಲ್ಲಿಂದ ಚೇತನ್ ಅಂದ್ರೆ ಮೈಸೂರಿಂದ ಸರಿ ಚೇತನ್ ಅವ್ರೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನಂದೇನೆ ಟೈಮ್ ಹೇಗಿದೆ ನಂದ ಜಾಬ್ ಉದ್ಯೋಗದ್ದೆಲ್ಲ ಹೇಗಿದೆ ತಿಳ್ಕೋಬೇಕಿತ್ತು ಅದಕ್ಕೆ ಕಾಲ್ ಮಾಡಿದೆ ಸರ್ ಯಾವ್ದಾದ್ರು ಒಂದು ಪ್ರಶ್ನೆ ಇಟ್ಕೊಂಡು ಕರೆ ಮಾಡಿ ಸರ್ ಓಕೆನಾ ಯಾವ್ದು ನನ್ಗೊಂದು ಇಂಥ ಚೇತನ್ ಅವರಿಗೆ ನನ್ಗೊಂದು ಇಂಥ ಪ್ರಶ್ನೆ ಇದೆ ಇದರಲ್ಲಿ ನನಗೆ ಕೇಳ್ಬೇಕು ಅಂತ ಪ್ರಶ್ನೆಯನ್ನ ತಲೆಯಲ್ಲಿ ಇಟ್ಕೊಂಡೆ ಕಾಲ್ ಮಾಡಿ ನನಗೆ ಅದು ಕೇಳ್ಬೇಕು ಇದು ಕೇಳಬೇಕು ನಾನು ಆನ್ಲೈನ್ ಇದ್ದೀನಿ ತಾನೇ ಸರ್ ಅರ್ಥ ಆಯ್ತಾ ಆ ಹಾಗೆ ಒಂದು ಪ್ರಶ್ನೆ ಅಲ್ವಾ ಅದು ಕೇಳ್ತೇನೆ ಒಂದು ಪ್ರಶ್ನೆ ಅಲ್ಲ ಹೇಳ್ತೇನೆ ಚೇತನ್ ಅವ್ರ ಏನ್ ಗೊತ್ತಾ ಲೈಫಲ್ಲಿ ನಮಗೆ ಏಳಿಗೆ ಯಾಕೆ ಸಿಗುದಿಲ್ಲ ಯಾಕಂದ್ರೆ ನಾವು ಒಂದ್ರಲ್ಲೇ ಕಾನ್ಸನ್ಟ್ರೇಷನ್ ಮಾಡ್ತಾ ಇಲ್ಲ ರೈಟ್ ಈಗ ನಿಮ್ಮ ಜಾಬ್ ಇರ್ಬೋದು ಈಗ ಜಾಬ್ ಅಲ್ಲಿ ನಿಮ್ಗೆ ಪ್ರಮೋಷನ್ ಬೇಕು ಜಾಬ್ ಅಲ್ಲಿ ನಿಮ್ಗೆ ಇನ್ಕ್ರಿಮೆಂಟ್ ಬೇಕು ಜಾಬ್ ಅಲ್ಲಿ ನಿಮ್ಗೆ ಟ್ರಾನ್ಸ್ಫರ್ಮೇಶನ್ ಬೇಕು ಅಥವಾ ಟ್ರಾನ್ಸ್ಫರ್ ಆಗ್ಬೇಕು ಒಂದು ಕಡೆಗೆ ತು ಯಾಕೆ ಆಗ್ತಲ್ಲ ಯಾಕಂದ್ರೆ ಕಾನ್ಸನ್ಟ್ರೇಷನ್ ಇಲ್ಲ ಒಂದೇ ಕಡೆಗೆ ಕಾನ್ಸನ್ಟ್ರೇಷನ್ ಅಲ್ಲಿ ಒಬ್ಬ ಹೇಳ್ತಾನೆ ಅಲ್ಲಿ ಒಂದು ಜಾಬ್ ಇದೆ ಅಲ್ಲಿ ಬಾ ಇಲ್ಲೊಂದು ಜಾಬ್ ಇದೆ ಇಲ್ಲಿ ಬಾ ಅಥವಾ ಕಂಪನಿ ಚೇಂಜ್ ಮಾಡೋಣ ಈ ಕಂಪನಿ ಚೇಂಜ್ ಮಾಡೋಣ ಇದೇ ತಾನೇ ಬರುವುದು ನಮ್ಮ ತಲೆಯಲ್ಲಿ ಚೇತನವ್ರೆ ಅಥವಾ ಅದಕ್ಕೆ ಏನಾಗುತ್ತೆ ನಿಮ್ಗೆ ಜಾಬ್ ಅಲ್ಲಿ ಇಂಪ್ರೂವ್ಮೆಂಟ್ ಕೊಡ್ಲಿಕ್ಕೆ ಬಿಡುವುದಿಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಅಥವಾ ಒಂದೇ ಕಾನ್ಸಂಟ್ರೇಷನ್ ನಾನು ಯಾವ ಕಂಪನಿಯಲ್ಲಿ ಕೆಲಸ ಮಾಡಿದೆ ನಾನು ಅದರಲ್ಲೇ ಇರ್ತೇನೆ ಏನಾಗುತ್ತೋ ಆಗುತ್ತೆ ಮುಂದೆ ನೋಡೋಣ ಏನಾಗುತ್ತೆ ಓಕೆನಾ ಅಥವಾ ಇದು ಮಾಡಿದಾಗ ಏನಾಗುತ್ತೆ ಆ ಜಾಬ್ ಅಲ್ಲಿ ಬೈ ಡಿಫಾಲ್ಟ್ ಆಗಿ ಎನ್ಹಾನ್ಸ್ ಆಗುತ್ತೆ ಅದು ಎನರ್ಜಿ ಎನ್ಹ್ಯಾನ್ಸ್ ಆಗುತ್ತೆ ನಿಮ್ಗೆ ಯಾವ ರೀತಿಯ ಒಂದು ಎನರ್ಜಿ ಬರಬೇಕು ಅಥವಾ ಯಾವ ರೀತಿಯ ರಿಸಲ್ಟ್ ಬರಬೇಕು ಅಥವಾ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೇಕು ಚೇತನವ್ರೆ ಅದು ಕ್ರಿಯೇಟ್ ಆಗುತ್ತೆ ಅರ್ಥ ಆಯ್ತಾ

ಚೇತನ್ ಅವರೇ ಭರಣಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಅಂತಾನೂ ಹೇಳ್ತಾರೆ ಕೆಲವರು ಭರಣಿ ಅಂತಾನೂ ಹೇಳ್ತಾರೆ ಸರ್ ಶ್ಯೂರ್ ವಾಟ್ ಇಟ್ ಎಕ್ಸಾಕ್ಟ್ಲಿ ಅದು ನನ್ಗೆ ಗೊತ್ತಿಲ್ಲ ಸರ್ ನೋಡಿ ತರ್ಟಿ ಒನ್ ಆಗಸ್ಟ್ ಒನ್ ನೈನ್ ಏಟಿ ಏಟ್ ರೈಟ್ ಓಕೆ ತೊ ನಿಮಗೆ ಗೊತ್ತಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಕರೆ ಮಾಡಿ ಅಲ್ವಾ ನಾನೊಂದು ಹೇಳೋದು ನೀವೊಂದು ಹೇಳೋದು ನನಗೆ ಟೈಮ್ ಪಾಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲಪ್ಪ ಓಕೆನಾ ನಾನು ಮತ್ತೆ ನಾನು ಏನು ಹೇಳಿದೆ ಕಾನ್ಸಂಟ್ರೇಷನ್ ಒಂದೇ ಕಡೆ ಇಟ್ಕೊಂಡು ಚೇತನವರೇ ಆ ಕೆಲಸ ಮಾಡಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ರೈಟಾ ಸೊ ದಯವಿಟ್ಟು ಒಂದು ಮಾತು ಅರ್ಥ ಮಾಡ್ಕೊಳ್ಳಿ ನಿಮ್ಮಲ್ಲಿ ಕೈಯಲ್ಲಿ ಮಾಡಿದ ಜಾತಕ ಇದ್ದರೆ ಓಕೆನಾ ಅದರಲ್ಲಿ ಕೆಲವೊಮ್ಮೆ ಲಗ್ನ ಚೇಂಜ್ ಆಗಿರ್ತದೆ ಕೆಲವೊಮ್ಮೆ ರಾಶಿ ಚೇಂಜ್ ಆಗಿರ್ತದೆ ನಕ್ಷತ್ರ ಚೇಂಜ್ ಆಗಿರ್ತದೆ ಎಲ್ಲಿ ನಾನು ಕೂಡ ಏನು ಮಾಡುವಾಗ ಯಾಕಂದರೆ ಅದು ಕೈಯಲ್ಲಿ ಮಾಡಿದ ಜಾತಕ ಯಾಕಂದರೆ ಕೆಲವರು ಚಿಮಿಣಿಯ ಬೆಳಕಲ್ಲಿ ಮಾಡಿರುವಂಥದ್ದು ಲ್ಯಾಟಿನ್ನ ಬೆಳಕಲ್ಲಿ ಮಾಡಿರುವಂಥದ್ದು ಓಕೆನಾ ಕೆಲವರಲ್ಲ ಲೈಟ್ ಇಟ್ಕೊಂಡು ಮಾಡಿರ್ಬೋದು ಇಲ್ಲ ಅಂತ ಹೇಳಿ ಬಟ್ ಅದು ಏನೇದು ಕೈಯಲ್ಲಿ ಹಾಗೆ ಅದು ವೇರಿಯೇಷನ್ ಇರ್ತದೆ ಅದಕ್ಕೆ ನಿಮ್ಮ ಜಾತಕವನ್ನು ಒಮ್ಮೆ ಕಂಪ್ಯೂಟರ್ಗೆ ಹಾಕಿ ನೋಡಿ ಎಕ್ಸಾಕ್ಟ್ ಆಗಿ ಯಾವ ನಕ್ಷತ್ರ ಯಾವ ರಾಶಿ ಬರುತ್ತೆ ಕನ್ಫರ್ಮ್ ಆಗುತ್ತೆ ಸೊ ಅದನ್ನು ಇಟ್ಕೊಳ್ಳಿ ಅಂತ ಹೇಳಿ ಯಾಕಂದರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಆಚೆ ಈಚೆ ಆಗುವುದೇ ಇಲ್ಲ ಕಂಪ್ಯೂಟರಲ್ಲಿ ತುಂಬಾ ಫೇವರೇಬಲ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಕೆಲವರು ಬೆಳಿಗ್ಗೆ ಹುಟ್ಟಿರ್ತಾರೆ ಇಲ್ಲಿ ಹೇಳುವಾಗ ಸಂಜೆ ಹೇಳ್ತಾರೆ ಕೆಲವರು ಸಂಜೆ ಹುಟ್ಟಿರ್ತಾರೆ ಇಲ್ಲಿ ಹೇಳುವಾಗ ಬೆಳಿಗ್ಗೆ ಹೇಳ್ತಾರೆ ಆವಾಗ ಕೂಡ ಏನಾಗುತ್ತೆ ನಕ್ಷತ್ರಗಳಲ್ಲಿ ವೇರಿಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಕೂಡ ಸಿಗಾಕೊಳ್ತೇವೆ ನೀವೊಂದು ಹೇಳೋದು ನಾನೊಂದು ಹೇಳೋದು ಅದಲ್ಲ ಇದಲ್ಲ ಅಥವಾ ಚರ್ಚೆ ಮಾಡಲಿಕ್ಕೆ ಇದು ವೇದಿಕೆ ಅಲ್ಲ ತಾನೇ ಅರ್ಥ ಆಗುತ್ತೆ ನಿಮಗೆ ಇಲ್ಲಿ ನಾನು ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಗೆ ಆನ್ಸರ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅದಕ್ಕೋಸ್ಕರ ತೊ ಈ ಒಂದು ವಿಚಾರವನ್ನು ಈಗ ನನಗೆ ಅಂತಲ್ಲ ಯಾರಿಗೆ ಕರೆ ಮಾಡಬೇಕಾದ್ರೂ ಕೂಡ ಈ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ಗಮನದಲ್ಲಿ ಗಮನದಲ್ಲಿರಿಸಿಕೊಂಡು ಅದನ್ನು ಮೊದಲು ಸರಿ ಮಾಡಿ ಮತ್ತೆ ಮುಂದುವರಿಸಿ ಓಕೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಸ್ವಲ್ಪ ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ ಯಾವುದರಲ್ಲಿ ಬರುತ್ತೆ ಜಾತಕದಲ್ಲಿ ಬುಧ ಗ್ರಹ ಅಂತ ಒಂದು ಮೆರ್ಕುರಿ ಓಕೆನಾ ಆ ಮೆರ್ಕುರಿಯಿಂದ ನಿಮಗೆ ಕಾಮನ್ ಸೆನ್ಸ್ ಬರುತ್ತೆ ನೀವೇನು ಮಾಡಬೇಕು ಯಾರ ಜೊತೆ ಹೇಗೆ ಮಾತಾಡಬೇಕು ಏ ಹೇಗೆ ಲೆಕ್ಕಾಚಾರ ಇಟ್ಕೊಳ್ಬೇಕು ಸಿಸ್ಟಮೆಟಿಕ್ ಆದ ನಾಲೆಜ್ ಏನಿದೆ ಅದು ಬುಧನಿಂದ ಬರುವಂಥದ್ದು ಅದಕ್ಕೆ ಆ ಬುಧ ಚೆನ್ನಾಗಿದ್ದಾನೆ ನಿಮಗೆ ಇದೆಲ್ಲ ಬೈ ಡಿಫಾಲ್ಟಾಗಿ ಬಂದಿರುತ್ತೆ ಬುಧ ಚೆನ್ನಾಗಿಲ್ಲ ಅಥವಾ ಪ್ರಾಬ್ಲಮ್ ಆಗಿದೆ ಬುಧ ಚೆನ್ನಾಗಿಲ್ಲ ಅಂದಾಗ ಏನಾಯಿತು ನಿಮ್ಮ ಕಾರ್ಯಕ್ಷೇತ್ರ ಸರಿ ಇಲ್ಲ ಅಂತ ಇದ್ದು ಬೈ ಡಿಫಾಲ್ಟಾಗಿ ಆಗಿ ಕಾರ್ಯಕ್ಷೇತ್ರನೇ ಸರಿ ಇಲ್ಲ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಸಮಸ್ಯೆ ಆಗ್ತಾ ಇಲ್ಲ ಏನು ಮಾಡಬೇಕಂತ ಮೆಂಟಾಲಿಟಿ ಅಲ್ವಾ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅದು ಮಾಡಿ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿದೆ ಓಕೆನಾ ಹಾಗಾದರೆ ಮೀನ ಲಗ್ನದವ್ರಿಗೆ ಗೊತ್ತಾಯಿತೀಗ ಸೊ ನಿಮ್ಮ ಭಾಗ್ಯೋದಯಕ್ಕೆ ಸಂಬಂಧಪಟ್ಟಂತೆ ನೀವೇನಪ್ಪ ಮಾಡಬೇಕಲ್ವಾ ಸೊ ಇಂತಹ ಕೆಲವು ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಮೀನ ಲಗ್ನದವರಿಗೆ ನಿಮ್ಮ ಮ್ಯಾ ಮ್ಯಾರಿಡ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಮ್ಯಾರೇಜ್ ಆಗೋದಕ್ಕೆ ಮ್ಯಾರೇಜ್ ಆದ ನಂತರ ಆನಂತರ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಆನಂತರ ನಿಮ್ಮ ವಿದೇಶ ಆಗಮನಕ್ಕೆ ಆನಂತರ ಡೈಲಿ ಸೋರ್ಸ್ ಆಫ್ ಇನ್ಕಮ್ಗೆ ಮತ್ತು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅದೇನು ಪ್ರಾಬ್ಲಮ್ ಬರ್ತಾ ಉಂಟು ಮೇ ಬಿ ಸಾಲ್ವ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಇದು ಎಲ್ಲ ಲಗ್ನದವರಿಗೂ ಕೂಡ ತೋ ನಿಮ್ಮ ಒಂದು ಭಾಗ್ಯ ಯಾವ ರೀತಿ ಇಂಪ್ರೂವ್ಮೆಂಟಿಗೆ ಒಳಗಾಗುತ್ತೆ ಓಕೆ ಗೊತ್ತಾಯ್ತು ಓಕೆ ಓಕೆನಾ ಸೊ ಗೊತ್ತಾಯಿತು ತೊ ಇದು ಸಾಕು ಅಂತ ಇಟ್ಕೊಳ್ತೇನೆ ಓಕೆನಾ ನೆಕ್ಸ್ಟ್ ಬಂದ ಮೇಡಮ್ ಏನಾಗುತ್ತೆ ಮನೆಯಲ್ಲಿ ಕೆಲವೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇರ್ತವೆ ಗೊತ್ತೇ ಆಗದಂತೆ ಸಮಸ್ಯೆ ಕ್ರಿಯೇಟ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾರಿಗಾದರೂ ಕೂಡ ಬೈ ಡಿಫಾಲ್ಟಾಗಿ ಕಿಡ್ನಿ ಸಮಸ್ಯೆ ಕ್ರಿಯೇಟ್ ಆಯಿತು ಓಕೆನಾ ಯಾಕೋ ಗೊತ್ತಿಲ್ಲಪ್ಪ ನಿನ್ನೆ ಅವರಿಗೆಲ್ಲ ಇವತ್ತು ಕಿಡ್ನಿ ಪ್ರಾಬ್ಲಮ್ ಆಗ್ತಾ ಉಂಟು ಅಲ್ವಾ ಅದಕ್ಕೆ ಬೇಕಾಗಿ ಹಾಸ್ಪಿಟಲ್ಗೆ ಹೋಗ್ತೀರಾ ಏನೋ ಟ್ರೀಟ್ಮೆಂಟ್ ಮಾಡ್ತೀರಾ ಮತ್ತು ಕಿಡ್ನಿ ಸಮಸ್ಯೆಯಾಗಿ ಡಯಾಲಿಸ್ಗೆ ಹೋಗುತ್ತೆ ಏನೋ ಒಂದು ತೊಂದರೆ ಕ್ರಿಯೇಟ್ ಆಗುತ್ತೆ ಸೊ ಇಂಥದ್ದೆಲ್ಲ ಪರಿಸ್ಥಿತಿಯನ್ನು ಕೆಲವೊಂದು ಬಾರಿ ಅಚಾನಕಾಗಿ ಎದುರಿಸ್ಬೇಕಾಗುತ್ತೆ ಸರ್ ಎಲ್ಲ ಸರಿ ಇತ್ತು ಸರ್ ಒಳ್ಳೆ ವ್ಯಕ್ತಿ ಸರ್ ಏನಂತ ಗೊತ್ತಿಲ್ಲ ಸರ್ ಬಟ್ ಕಿಡ್ನಿ ಸಮಸ್ಯೆ ಆಯಿತು ಸರ್ ಹಾಸ್ಪಿಟಲಲ್ಲಿದ್ದಾರೆ ಪ್ರತಿ ಬಾರಿ ಡಯಾಲಿಸ್ಗೆ ಹೋಗಬೇಕಾಗುತ್ತೆ ಇಂಥ ಸಮಸ್ಯೆ ಕ್ರಿಯೇಟ್ ಆಯಿತು ಯಾಕೆ ಕ್ರಿಯೇಟ್ ಆಯಿತು ಕಿಡ್ನಿ ಸಮಸ್ಯೆ ರೈಟ್ ಜನ ಅಚಾನಕಾಗಿ ಯಾಕೆ ಕ್ರಿಯೇಟ್ ಆಯಿತು ಓಕೆನಾ ತೊ ಇಲ್ಲಿ ಏನಾಗುತ್ತೆ ಈ ಕಿಡ್ನಿ ಸಮಸ್ಯೆ ಅಂತ ಹೇಳ್ತಾ ಇಲ್ಲ ಕೆಲವೆಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇರ್ತವೆ ಅರ್ಥ ಮಾಡ್ಕೊಳ್ಳಿ ಏನು ಇಂಪ್ಯಾಕ್ಟ್ ಇರ್ತದೆ ಮನೆಯಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಇರ್ತದೆ ಅಥವಾ ಇದು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾವ್ದನ್ನ ಸರಿ ಮಾಡ್ಬೇಕಂತ ಓಕೆನಾ ಒಂದೇದಾಗಿ ಏನಾಗುತ್ತೆ ನಿಮ್ಮ ವಾಸ್ತುವಿನಲ್ಲಿ ಕೂಡ ಸಮಸ್ಯೆ ಇರುತ್ತೆ ಆಯ್ತಾ ನಾನಿಲ್ಲ ಅಂತ ಹೇಳಲ್ಲ ವಾಸ್ತುವಿನಲ್ಲಿ ಸಮಸ್ಯೆ ಇದ್ದಾಗಲೇ ಕಿಡ್ನಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದೊಂದು ವಿಚಾರಣೆ ಬೇರೆ ಓಕೆನಾ ಇನ್ನೇನಿರ್ತದೆ ಯಾಕೆ ಕಿಡ್ನಿ ಸಮಸ್ಯೆ ಕ್ರಿಯೇಟ್ ಆಯಿತು ಅದ್ರ ಬಗ್ಗೆ ಮಾತಾಡ್ತೀನಿ ಕರೆ ಇಲ್ಲಿದ್ದಾರೆ ಜಸ್ಟ್ ಹಲೋ ಸರ್ ನಮಸ್ತೆ ನಮಸ್ತೆ

ಅರ್ಥಾನೇ ಆಗಿಲ್ಲ ಅದು ಕೇಳಿಸ್ತಾ ಇಲ್ಲ ಸರ್ ಸರ್ ಯಾವ್ದು ಪ್ರಾಬ್ಲಮ್ ಕೊಪ್ಪಲ್ ಓಕೆ ಎನಿವೆ ಆಶ್ಲೇಷ ನಕ್ಷತ್ರ ಕರ್ನಾಟಕ ರಾಶಿನ ಹೌದು ಅದು ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಬುಧ್ ಮನೆ ಒಂದು ಆಗ್ತಾ ಇಲ್ಲ ಸ್ವಂತ ಮನೆ ಮಾಡ್ ಇಚ್ಛೆ ಇದೆ ಅದು ಆಗ್ತಾ ಇಲ್ಲ ಅದು ವಿಪರೀತ ರೀತಿಯಲ್ಲಿ ನಾಗದೋಷ ಕಾಡ್ತಾ ಉಂಟು ಸರ್ ಅದಕ್ಕೆ ಮನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ನಲ್ವತ್ತರಿಂದ ನಲವತ್ತೊಂಬತ್ತರಲ್ಲಿ ಯೋಗ ಇತ್ತು ಮನೆ ಮಾಡುವಂಥ ಆ ಮೂಮೆಂಟಲ್ಲಿ ಮಾಡಿಲ್ಲ ಅಂದರೆ ಈಗಂತೂ ಅದು ಬಿಡುವುದಿಲ್ಲ ಅಂತ ಉಂಟು ರೈಟಾ ಇದು ಪರಿಸ್ಥಿತಿ ಓಕೆ ಅದು ಸಣ್ಣ ರೆಮಿಡಿ ಹೇಳಿ ಕೊಡ್ತೀನಿ ಸರ್ ಸಣ್ಣ ರೆಮಿಡಿ ಕೊಡ್ತೀನಿ ಸರ್ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಐವತ್ತ ನಾಲ್ಕು ಬಂದಾಗ ಫೋರ್ಟಿ ಫಿಫ್ಟಿ ಫೋರ್ ಈಗ ಫಿಫ್ಟಿ ತ್ರೀ ರನ್ನಿಂಗ್ ನಿಮಗೆ ಫಿಫ್ಟಿ ಫೋರ್ ಬಂದಾಗ ಮನೆ ಮಾಡುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮಗೆ ಅದಕ್ಕೆ ಬೇಕಾಗಿ ನೀವು ಪ್ರೊಸೀಡ್ ಆಗ್ಬೋದು ನಾನು ಇಷ್ಟು ಹೇಳ್ತೀನಿ ನಿಮಗೆ ಏನು ಮಾಡಬೇಕಂದ್ರೆ ರಾಹುವಿನ ಇಂಪ್ಯಾಕ್ಟನ್ನು ಡೌನ್ ಮಾಡಬೇಕು ನಾ ರಾಹುನ ಇಂಪ್ಯಾಕ್ಟ್ ಬಹಳ ಜಾಸ್ತಿ ಯಾಕಂದರೆ ರಾಹು ಮತ್ತು ಕುಜನ ಒಂದು ಸಂಯೋಗ ಇದೆ ನಾಲ್ಕನೇ ಮನೆಯಲ್ಲಿ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಉಂಟು ಸೊ ರಾಹುವಿನ ಇಂಪ್ಯಾಕ್ಟನ್ನು ಹೇಗೆ ಡೌನ್ ಮಾಡ್ತೀನಿ ಒಂದೇದಾಗಿ ನೀರಿಗೆ ಹಾಲನ್ನು ಹಾಕಿ ಪ್ರತಿದಿನ ಸ್ನಾನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ಕೊಡ್ತದೆ ಸಾಧ್ಯ ಆದರೆ ಅಮಾವಾಸ್ಯ ದಿವಸ ಸಮುದ್ರ ಸ್ನಾನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆನಂದ ನೀವು ಎಲ್ಲಿರ್ತೀರ ಅಲ್ಲಿ ನಾಗನ ಕಟ್ಟೆ ಎಲ್ಲಿದೆ ಅಥವಾ ನಾಗದೇವರಿಗೆ ಸಂಬಂಧಪಟ್ಟಂಥ ಸಾನ್ನಿಧ್ಯ ಎಲ್ಲಿದೆ ಅಲ್ಲಿ ಹೋಗಿ ಹರಕೆ ಹೇಳಿಕೊಳ್ಳಿ ಅಂತ ಹೇಳ್ತೇನೆ ಅದನ್ನು ಹೇಳಿಕೊಂಡ ನಂತರನೇ ನಿಮ್ಗೆ ಏನಾಗುತ್ತೆ ಮನೆ ಮಾಡೋ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ನಾನು ಇಷ್ಟಂತೂ ಹೇಳಬಲ್ಲೆ ಬರುವ ಮೇ ನಂತರ ಐವತ್ತು ನಾಕ ಕ್ರಿಯೇಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮೇ ಇಂದ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಳಗಡೆ ಮನೆ ಮಾಡುವಂತ ಒಂದು ಯೋಗ ಬಾಗಿ ನಿಮ್ಮ ಪಾಲಿಗೆ ಬರುತ್ತೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಸರ್ ಖಂಡಿತ ಒಳ್ಳೇದಾಗುತ್ತೆ ಸುನಿಲ್ ಅವರೇ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ಗೊತ್ತಾಯ್ತು ಓಕೆ ಈಗ ಯಾಕೆ ಯಾಕೆ ಕ್ರಿಯೇಟ್ ಆಯ್ತು ಪ್ರಾಬ್ಲಮ್ ಈಗ ಹಲೋ ಯಾಕೆ ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ಓಕೆನಾ ಯಾಕೆ ಸಮಸ್ಯೆ ಯಾಕೆ ಕಿಡ್ನಿಗೆ ಸಂಬಂಧ ತೊಂದರೆ ಬಂತು ನೋಡಿ ಯಾವತ್ತು ನೆನ್ಪಿಟ್ಕೊಳ್ಳಿ ಕಿಡ್ನಿ ಅಂತ ಇದೆಯಲ್ಲ ಕಿಡ್ನಿ ಮತ್ತೆ ನಿಮ್ಮ ಕಣ್ಣು ಓಕೆನಾ ಇದು ಎರಡು ಕೂಡ ರಿಲೇಟ್ ಆಗಿರುವಂತದ್ದು ಶುಕ್ರನಿಗೆ ಶುಕ್ರ ಅಂದರೆ ವೀನಸ್ ಓಕೆನಾ ಆ ವೀನಸ್ ಎನ್ನು ಪ್ಲಾನೆಟ್ಸ್ಗೆ ಇದೆರಡು ಕೂಡ ಇಂಟರ್ಕನೆಕ್ಟೆಡ್ ಇರ್ತದೆ ಓಕೆನಾ ನಿಮ್ಮ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಸರಿ ಇಲ್ಲದಾಗ ಅಥವಾ ಶುಕ್ರನಿಗೆ ಸಂಬಂಧಪಟ್ಟಂಥ ತೊಂದರೆ ಇದ್ದಾಗ ಮೇ ಬಿ ಈ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದ್ದೇ ಇರ್ತದೆ ಬಟ್ ಮನೆಯಲ್ಲಿ ನಿಮಗೆ ಹೇಗೆ ಗೊತ್ತಾಗುತ್ತೆ ಜೊ ನಮಗೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಅಥವಾ ಬರಲ್ಲ ಏನಾಗುತ್ತೆ ಹೇಗೆ ಗೊತ್ತಾಗುತ್ತೆ ನೋಡಿ ಯಾರದೇ ಆದರೂ ಮನೆಯಲ್ಲಿ ಮ್ಯಾರೇಜ್ ರಿಲೇಟೆಡ್ ಇಶ್ಯೂಸ್ ಇದ್ದಾಗ ಓಕೆನಾ ಅದು ಕೆಲವೊಮ್ಮೆ ಕ್ರೋನಿಕ್ ಆಗಿ ಮ್ಯಾರೇಜ್ ರಿಲೇ ನಿಮ್ಮ ಒಂದು ಕುಟುಂಬ ಇದೆ ಅಲ್ವಾ ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿ ಎಲ್ಲ ಇದ್ದಾರೆ ನೀವು ಅಥವಾ ಮಕ್ಕಳ ಮ್ಯಾರೇಜಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಖುದ್ದು ನಿಮ್ಮ ಮ್ಯಾರೇಜಲ್ಲೇ ಪ್ರಾಬ್ಲಮ್ ಇದೆ ಅಥವಾ ನಿಮ್ಮ ತಂದೆ ತಾಯಿಯ ಮ್ಯಾರೇಜಲ್ಲಿ ಪ್ರಾಬ್ಲಮ್ ಇತ್ತು ಏನೋ ಒಂದು ಏನೋ ಒಂದು ರೈಟ್ ನಿಮ್ಮ ತಂದೆ ಎರಡು ಮದುವೆ ಆಗಿದ್ದಾರೆ ತಾಯಿ ಎರಡು ಮದುವೆ ಆಗಿದ್ದಾರೆ ಸೊ ಅಂತಹ ಒಂದು ಮನೆಯಲ್ಲಿ ಅಂತಹ ಒಂದು ವಾತಾವರಣದಲ್ಲಿ ನೀವಿರುವಾಗ ಅಲ್ಲಿ ಇಂಡಿಕೇಶನ್ ಏನು ಬರ್ತಾನೋ ನಿಮ್ಮ ಜಾತಕದ ಶುಕ್ರ ಅಥವಾ ಆ ಮನೆಯಲ್ಲಿ ಶುಕ್ರನ ಇಂಪ್ಯಾಕ್ಟ್ ಏನು ಬೇಕು ಟ್ ಯಾವ ಪಾಸಿಟಿವ್ ವಲಿ ಕ್ರಿಯೇಟ್ ಆಗಬೇಕು ಅದು ಆಗ್ತಾ ಇಲ್ಲ ನಿಮ್ಮ ಮನೆಯ ಸೌತ್ ಈಸ್ಟ್ ಕಾರ್ನರ್ ಏನಿದೆ ಅಂದರೆ ನಿಮ್ಮ ಮನೆ ಅಗ್ನಿಮೂಲೆ ಬೈ ಡಿಫಾಲ್ಟಾಗಿ ತೊಂದರೆಗೊಳಗಾಗಿರ್ತದೆ ತೊ ಇದು ಏನು ಸೂಚನೆ ಕೊಡ್ತಾ ಉಂಟು ಹೋಗಿ ಫ್ಯೂಚರಲ್ಲಿ ಈ ಮನೆಯಲ್ಲಿದ್ದವರಿಗೆ ಕಿಡ್ನಿ ಸಮಸ್ಯೆಗಳು ಕಾಡಬಹುದು ಅಥವಾ ಕಣ್ಣಿನ ಸಮಸ್ಯೆಗಳು ಕೂಡ ಕಾಡಬಹುದು ಓಕೆನಾ ಅರ್ಥ ಆಗುತ್ತಾ ನಿಮಗೆ ಹಾಗಾದರೆ ನೀವೇನು ಮಾಡಬೇಕು ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಏನು ಇಶ್ಯೂಸ್ ಇದೆ ಅದನ್ನು ಮೊದಲನೇದಾಗಿ ಕ್ಲಿಯರ್ ಮಾಡಿ ಅಂತ ಹೇಳ್ತೇನೆ ಈಗ ಆ ಮ್ಯಾರಿಡ್ ಲೈಫನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೇ ಆಗ್ತಾಯಿಲ್ಲ ನಾನು ಹೇಳ್ತೀನಿ ಡಿವೋರ್ಸ್ ಮಾಡಿ ಕ್ಲಿಯರ್ ಮಾಡಿ ಓಕೆನಾ ಡಿವೋರ್ಸ್ ಮಾಡಿ ಕೋರ್ಟ್ ಕಚೇರಿಗೆ ಹೋಗಿ ಬೇಕಾದರೆ ಅದನ್ನು ಕ್ಲಿಯರ್ ಮಾಡಿ ಅಲ್ಲಿಗೆ ಫಿನಿಷ್ ಆಯಿತು ಓಕೆ ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನಂದರೆ ಸರಿ ಮಾಡಲಿಕ್ಕೆ ಆಗುತ್ತಾ ನಿಮಗೆ ಅದು ವಾಸ್ತು ಸರಿ ಮಾಡಿನೋ ಕೆಲವು ಪರಿಹಾರಗಳನ್ನು ಮಾಡಿನೋ ಕೆಲವು ಸಂಧಾನಗಳನ್ನು ಮಾಡಿನೋ ನಿಮಗೆ ಅದನ್ನು ಸರಿ ಮಾಡಲಿಕ್ಕೆ ಆಗುತ್ತಾ ಅಥವಾ ಸರಿ ಮಾಡ್ಕೊಳ್ಳಿ ಆಗ ಕೂಡ ಶುಕ್ರನ ನೆಲೆ ಏನುಂಟು ಅದು ಕ್ಲಿಯರ್ ಆಯ್ತು ಈಗ ಏನಾಗುತ್ತೆ ನಿಮಗೆ ಫ್ಯೂಚರಲ್ಲಿ ಕಿಡ್ನಿ ರಿಲೇಟೆಡ್ ಸಮಸ್ಯೆ ಬರಬೇಕು ಮೇ ಬಿ ಬರೋಲ್ಲ ಇದು ಭಾಳ ಅರ್ಥ ಮಾಡ್ಕೊಳ್ಬೇಕು ನಾನು ಹೇಳ್ತೀನಿ ಯಾರ ಮನೆಯಲ್ಲೆಲ್ಲ ಕಿಡ್ನಿ ರಿಲೇಟೆಡ್ ಸಮಸ್ಯೆ ಇದೆ ಯಾರೆಲ್ಲ ಡಯಾಲಿಸ್ಗೆ ಹೋಗ್ತಾ ಇದೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಮ್ಯಾರಿ ಮ್ಯಾರೇಜ್ ಲೈಫ್ಗೆ ಸಂಬಂಧಪಟ್ಟ ಇಶ್ಯೂಸ್ ಇದೆ ಓಕೆನಾ ಅರ್ಥ ಆಯಿತಾ ಕಿಡ್ನಿ ಸಮಸ್ಯೆ ಆದಾಗ ಇಶ್ಯೂಸ್ ಯಾವತ್ತು ಕೂಡ ಓಕೆನಾ ಅದಕ್ಕಿಂತ ಮುಂಚೆನೇ ಇಶ್ಯೂಸ್ ಇದೆ ಅಲ್ಲಿ ಅದಕ್ಕಿಂತ ಮುಂಚೆನೇ ಪ್ರಾಬ್ಲಮ್ ಇದೆ ಅಲ್ಲಿ ಅದು ಯಾಕೋ ಗೊತ್ತಿಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತೀರಾ ಜಾಸ್ತಿ ಒಂದು ಒಳ್ಳೆಯ ಮನೆಯಲ್ಲಿದ್ದರೂ ಕೂಡ ಒಂದು ಶಾಂತಯುತವಾದ ವಾತಾವರಣ ನಿಮ್ಮ ಮನೆಯಲ್ಲೇ ಇಲ್ಲ ಆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಈಗ ಪ್ರಾಬ್ಲಮ್ ಆಯಿತು ಅರ್ಥ ಆಯಿತಾ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಕೊಳ್ಳೋಣ ಹಲೋ 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 ಸರ್ ನಮಸ್ತೆ ನಮಸ್ಕಾರ ಯಾರು ಮಾತಾಡ್ತಿದ್ರು ಎಲ್ಲಿಂದ ಇದು ಮಾಲಾ ಮಾತನ ಮಾಲಾ ಮಾಲಾ ಅವರು ಎಲ್ಲಿಂದ ಮೂಡವೆಲ್ಲಿಂದ ಯಾರ್ ಬಗ್ಗೆ ತಿಳ್ಕೋಬೇಕು ನನ್ನ ಮಗಳ ಬಗ್ಗೆ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೆಸರು ದೀಕ್ಷಾ ದೀಕ್ಷಾ ಆ ದೀಕ್ಷಾ ಅಕ್ಟೋಬರ್ 2 2009 ಸಮಯ ಹೇಳಿಮ್ಮ ಸಮಯ

ಸಾಕಲ್ವಾ ಅಷ್ಟು ನಿಮ್ಗೆ ಏನ್ ಮಾಡ್ಲಿಕ್ಕೆ ಉಂಟು ಈಗ ಅಷ್ಟು ಬಂದ್ರೆ ಸಾಗ ಮುಂದೆ ಹೋಗಿ ಒಳ್ಳೇದಾಗಬಹುದು ಯಾಕಂದ್ರೆ ಈಗ ಸಣ್ಣ ಹುಡುಗಿ ಅವಳಿಗೂ ಕೂಡ ಆಟ ಆಡಬೇಕು ಅಲ್ವಾ ಆಟ ಆಡ್ಬೇಕು ಮೊಬೈಲ್ ಆಡಬೇಕು ಎಲ್ಲ ಇರ್ತದೆ ಅದಕ್ಕೋಸ್ಕರ ಆ ಸ್ವಲ್ಪ ಪರವಾಗಿಲ್ಲಮ್ಮ ಓಕೆ ಅದಕ್ಕೆಲ್ಲ ಚಿಂತೆ ಮಾಡಬೇಡಿ ಮಕ್ಕಳೆಲ್ಲೆಲ್ಲ ಆ ರೀತಿಯಾಗಿ ಇರುವಂತದ್ದು ಓಕೆನಾ ಇಲ್ಲಿ ಏನಾಗುತ್ತೆ ಗೊತ್ತಾ ಅಂತ ಹೆಸ್ರು ಇಟ್ಬಿಟ್ಟಿದ್ರೆ ಏನು ದೀಕ್ಷಾ ಅಂತ ಹೆಸರು ಓಕೆನಾ ಇವರ ಆರೋಗ್ಯದಲ್ಲಿ ತುಂಬಾ ಗಮನ ಕೊಡ್ಬೇಕಂತ ಇಂಡಿಕೇಶನ್ ಉಂಟಲ್ಲಮ್ಮ ಮಾರ್ತಾ ಆಯ್ತಾ ಹೆಲ್ತ್ ಏನು ಹಾ ಆರೋಗ್ಯದಲ್ಲಿ ಗಮನ ಕೊಡಬೇಕಂತ ಇಂಡಿಕೇಶನ್ ಉಂಟಲ್ವಾ ಇವ್ರಿಗೆ ಕೋಲ್ಡ್ ಎಲ್ಲ ಕೊಡುವ ಹಾಗಿಲ್ಲ ನೀವು ಕೋಲ್ಡ್ ಕೊಡುವ ಹಾಗಿಲ್ಲ ಹೊರಗಿನ ವಸ್ತುಗಳನ್ನ ಕೊಡುವ ಹಾಗಿಲ್ಲ ಆ ತುಂಬಾನೇ ಬಿಸಿ ಬಿಸಿ ಆಹಾರಗಳನ್ನ ಟೈಮ್ ಟು ಟೈಮ್ ಅವ್ರಿಗೆ ನೀವು ಪ್ರೊಸೀಡ್ ಮಾಡ್ಬೇಕಾಗುತ್ತೆ ಅವ್ರಿಗೆ ಆ ಪ್ರೊಸೀಜರ್ ಅನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಅಷ್ಟು ಸಿಸ್ಟಮೆಟಿಕ್ ಆಗಿ ಇವ್ರನ್ನ ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ನೀವು ತಾಯಿ ತಾನೇ ನಿಮ್ಗೆ ಬೆನ್ನು ನೋವಿನ ಸಮಸ್ಯೆ ಬರುತ್ತೆ ಆಯ್ತಾ ನೀವು ತಾಯಿ ತಾಯಿಗೆನೇ ಬೆನ್ನು ನೋವಿನ ಸಮಸ್ಯೆ ತಾಯಿಗೇ ಅನಾರೋಗ್ಯ ಮನೆಯ ವಿಚಾರದಲ್ಲಿ ಸಮಸ್ಯೆ ಇವಳಿಗೆ ಏನಾಗುತ್ತೆ ಮೂಡೇ ಇರುವುದಿಲ್ಲ ಓದಬೇಕಂತ ಅನಿಸುದೇ ಇಲ್ಲ ಓದ್ಲಿಕ್ಕೆ ಕೂತು ಕೂಡ ಎದ್ದು ಬಿಟ್ಟು ಬಿಟ್ಟಿರ್ತಾಳೆ ಆಗುದೇ ಇಲ್ಲ

ಅದು ತುಂಬ ಪ್ರಾಬ್ಲಮ್ ಉಂಟು ಜಾತಕ ರೈಟ್ ತಾನೆ ಓಕೆನಾ ಸೊ ಇದಕ್ಕೆ ಏನು ಗೊತ್ತಾ ಪರಿಹಾರ ಏನು ಗೊತ್ತಾ ನಾನು ಹೇಳ್ತೀನಿ ಮೂಡ ಬಿದ್ರಿಂದ ಒಮ್ಮೆ ಕಟ್ಪಾಡಿಗೆ ಬನ್ನಿ ಈ ಜಾತಕ ತಗೊಂಡು ಕಟ್ಪಾಡಿಗೆ ಬನ್ನಿ ನಾನು ಮಂಗಳವಾರ ಮತ್ತು ಆದಿತ್ಯವಾರ ಅವೈಲೇಬಲ್ ಇರ್ತೇನೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಓಕೆನಾ ಆ ಮೂಮೆಂಟ್ ಜಾತಕ ಆಗ ನಾನು ಏನು ಮಾಡ್ತೇನೆ ಇದಕ್ಕೆ ಜಾತಕ ಹೆಸರನ್ನು ಬದಲಾವಣೆ ಮಾಡಿ ಕೊಡ್ತೇನೆ ಹೆಸರನ್ನು ಬದಲಾವಣೆ ಮಾಡಿದ ನಂತರ ಈ ಜಾತಕ ಪ್ರೊಸೀಡ್ ಆಗುತ್ತೆ ಏನಾಗುತ್ತೆ ವಿದ್ಯೆಯಲ್ಲಿ ಅವರು ಬಹಳ ವಿಶೇಷವಾಗಿ ಮುಂದುವರಿಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅಲ್ವಾ ಅಲ್ಲಿವರೆಗೆ ಆಗುವುದಿಲ್ಲಮ್ಮ ಯಾಕಂದರೆ ಆಲ್ಮೋಸ್ಟ್ ಶನಿದಶೆ ಸ್ಟಾರ್ಟ್ ಆಗಿದೆ ಮತ್ತು ಏನು ಹೆಸರು ಆ ಹೆಸರಿಗೆ ಸಂಬಂಧ ಬಟ್ಟ ಪ್ಲಾನೆಟ್ಸ್ ಇದೆ ಅದು ವಕ್ರಿಯಾಗಿದೆ ರಾಹು ಜೊತೆ ಇದೆ ಅವ್ರಿಗೆ ಏನಾಗುತ್ತೆ ಒಂದು ಕಡೆ ಕುಳಿತುಕೊಂಡು ಓದಲಿಕ್ಕೆ ಆಗಲ್ಲ ಇರಬೇಕು ಹೋಗ್ತಾ ಇರಬೇಕು ಹೊರಗಡೆ ಹೋಗ್ತಾ ಇರಬೇಕು ಎಂಜಾಯ್ ಮಾಡ್ಬೇಕು ಮೊಬೈಲ್ ಬೇಕು ಹೊರಗಿನ ವಸ್ತುಗಳು ಬೇಕು ಇದನ್ನೇ ಬಯಸ್ತಾರೆ ರೈಟ್ ಅಮ್ಮ ಗೊತ್ತಾಯ್ತು ಏನ್ ಮಾಡ್ಬೇಕು ನೀವು ನನ್ನ ಬಳಿಗೆ ಬಂದು ಭೇಟಿ ಮಾಡಿಮ್ಮ ಜಾಕ ತೆಗೆದುಕೊಂಡು ಬಂದು ಖಂಡಿತ ಪರಿಹಾರ ಹೇಳಿ ಕೊಡ್ತೀನಿ ಮ ಹೆಸರನ್ನ ಬದಲಾಯಿಸಿಕೊಡ್ತೇನೆ ಅವಾಗ ಏನಾಗುತ್ತೆ ಅವ್ರ ಲೈಫಲ್ಲಿ ಏನ್ ಚೇಂಜಸ್ ಬರ್ಬೇಕು ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಾ ಒಳ್ಳೆ ಜಾತಕ ಬಟ್ ಹೆಸರನ್ನ ನೀವು ಆ ರೀತಿಯಾಗಿ ಇಟ್ಕೊಂಡಿದ್ರೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಉಂಟು ಒಳ್ಳೇದಾಗ್ಲಿ ಯಾಕಂದ್ರೆ ಇದ್ ಮಾತಾಡ್ರೆ ಏನ್ ಗೊತ್ತಾ ನಿಮ್ಮ ಇವರ ತಂದೆ ಇರ್ತಾರಲ್ಲ ತಂದೆ ಇವರ ತಂದೆಯ ಪ್ರೊಫೆಷನ್ ಸಮೇತ ಪ್ರಾಬ್ಲಮೆಟಿಕ್ ಆಗಿರ್ತದೆ ಇವರ ತಂದೆಯ ಪ್ರೊಫೆಷನ್ ನಡಿಲಿಕ್ಕೆ ಬಿಡಲ್ಲ ಸಾಲದಲ್ಲಿ ಬೀಳ್ತಾರ ಇಂಡಿಕೇಶನ್ ಆಯ್ತಾ ತಾಯಿ ಹಾ ಗೊತ್ತಾಯ್ತು ಈಗ ಓಕೆನಾ ಹಾಗಾದ್ರೆ ಏನ್ ಮಾಡ್ಬೇಕು ಈಗ ಅಥವಾ ಬನ್ನಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿರ್ತೇ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಓಕೆನಾ ಹೆಸರನ್ನೆಲ್ಲ ಈ ರೀತಿ ಕೆಲವು ಇಟ್ಕೊಳ್ತಿರಲ್ಲ ಅದು ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಅದಕ್ಕೆ ಜಾತಕ ನೋಡ್ಕೊಳ್ಬೇಕು ಹೆಸರನ್ನ ಅಲ್ಲೋ ನೀವೇನ್ ಮಾಡ್ತೀರಾ ನಕ್ಷತ್ರದಿಂದ ಹೆಸರನ್ನ ಇಟ್ಕೊಳ್ತೀರಾ ಓಕೆನಾ ನೋಡಿ ಆ ಪ್ರೊಸೀಜರ್ ಏನಿದೆ ಅಲ್ವಾ ಅದು ಓಕೆ ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ಲಾನೆಟ್ಸ್ ಇರ್ತದೆ ಈಗ ಇವರಿಗೆ ದೀಕ್ಷಾ ಅಂತ ಹೆಸರಿಟ್ಟಿದ್ದಾರೆ ಆ ಗುರುವಿನ ಮೇಲಿಂದ ಹೆಸರುಂಟು ಗುರು ಚೆನ್ನಾಗಿರ್ಬೇಕು ತಾನೆ ಇಲ್ಲಿ ಗುರು ಮತ್ತು ರಾಹುವಿನ ಚಾಂಡಾಲ ಯೋಗ ಇದೆ ಓಕೆನಾ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಅಥವಾ ಇದೊಂದು ಪರಿಚಯ ನೀವು ಇರಲಿ ಸೊ ನಿಮಗೆ ಗೊತ್ತಾಯಿತು ಯಾಕೆ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಈಗ ಯಾಕೆ ಸಮಸ್ಯೆ ಬಂದು ಗೊತ್ತಾಯಿದೆ ನಿಮಗೆ ತೋ ನಿಮ್ಮ ಮನೆಯಲ್ಲಿ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಇದೆ ಅಲ್ವಾ ಏನೋ ತೊಂದರೆ ಇದೆ ಕೆಲವೊಮ್ಮೆ ಎಕ್ಸ್ಟ್ರಾ ಮೆರಿಟಲ್ಸ್ ಕೂಡ ಇರುತ್ತೆ ಕೆಲವೊಮ್ಮೆ ಮ್ಯಾರೇಜ್ ಆಗಿ ಡಿವೋರ್ಸ್ ಆಗಿ ಮತ್ತೊಂದು ಆಗಿ ಅಲ್ಲಿ ಕೂಡ ಸಮಸ್ಯೆನೇ ಏನೋ ಒಂದು ತೊಂದರೆಗಳನ್ನು ಕೆಲವೊಂದು ಬಾರಿ ಮೋಸ ಇರ್ತದೆ ಪ್ರೀತಿ ಪ್ರೇಮ ಮಾಡಿ ಮೋಸ ಮಾಡಿರ್ತೀರಾ ಅದೇನೋ ಒಂದು ತೊಂದರೆನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಅದಕ್ಕೋಸ್ಕರ ಏನಾಯ್ತು ಇವತ್ತು ನಿಮ್ಮ ನಿಮ್ಗೆ ಆ ಮನೆಯಲ್ಲಿ ಕಿಡ್ನಿ ರಿಲೇಟೆಡ್ ಸಮಸ್ಯೆ ಬಂದು ನಿಂತು ಬಿಡ್ತು ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ಓಕೆನಾ ಕಿಡ್ನಿ ಸಮಸ್ಯೆ ಯಾಕೆ ಬರುತ್ತೆ ಅದೊಂದೇ ಅಲ್ಲ ಕಾರಣ ಓಕೆನಾ ಒಂದು ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಅದೊಂದು ಕಾರಣನೇ ಹೌದು ಯಾಕಂದರೆ ಯಾರಿಗೆಲ್ಲ ಸಮಸ್ಯೆ ಉಂಟು ಒಂದೇದಾಗಿ ಮ್ಯಾರಿಡ್ ಲೈಫನ್ನು ಆಗಲ್ಲ ಬಟ್ ಅದಕ್ಕಿಂತ ಮುಂಚೆಯೇ ಸಮಸ್ಯೆ ಇರ್ತದೆ ನೀವು ಟೆನ್ಷನ್ ತಗೊಂಡು 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 ಕಿಡ್ನಿಯ ಮೇಲೆ ಒತ್ತಡವನ್ನು ಹೇರ್ತಾ ಹೇರ್ತಾ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಅಂತೂ ಆಲ್ಮೋಸ್ಟ್ ಮಾಡಿರುತ್ತೆ ಇದೊಂದು ವಿಚಾರ ಎರಡನೇ ವಿಚಾರ ಏನಿರುತ್ತೆ ಕೆಲವರಿಗೆಲ್ಲ ಹಿರಿಯರಿಂದ ಪ್ರಾಪರ್ಟಿ ಬರಲಿಕ್ಕೆ ಇರ್ತದೆ ಓಕೆನಾ ಇನ್ಹೆರಿಟೆನ್ಸ್ ಆನ್ಸೆಸ್ಟರ್ಸ್ ಪ್ರಾಪರ್ಟಿ ಬರಬೇಕು ಅದು ಬರ್ತಾ ಇಲ್ಲ ಅಥವಾ ಅದು ಯಾರು ಪಾಲು ಮಾಡಿಕೊಡಲಿಕ್ಕೆ ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ ಅದೇನೋ ಸಮಸ್ಯೆ ಕೆಲವರಿಗೆಲ್ಲ ನನಗೇನೆ ಬೇಕು ಅಂತ ಅಲ್ವಾ ಇದರಲ್ಲೆಲ್ಲ ತುಂಬ ಆಟ ಆಡುವವರು ಇದ್ದಾರೆ ಅದೆಲ್ಲ ನನಗೇನೆ ಬೇಕು ನೀನು ಕಿರಿಯವ ನಿನಗೆ ಸ್ವಲ್ಪ ನೀನು ಹಿರಿಯವ ನಿನಗಿಷ್ಟೇ ನಾನೆಲ್ಲಕ್ಕಿಂತ ದೊಡ್ಡವ ನನಗೆ ಎಲ್ಲ ಬೇಕು ಅಲ್ವಾ ಈ ರೀತಿಯಾದ ಒಂದು ದುರಾಸೆಗಳು ಆಲ್ಮೋಸ್ಟ್ ಎಲ್ಲರಲ್ಲೂ ಕಾಡಲಿಕ್ಕೆ ಶುರು ಮಾಡ್ತವೆ ಇನ್ಹೆರಿಟೆನ್ಸ್ ಇದ್ದಾಗ ಓಕೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ನೀವೇನಾದರೂ ಈ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಹಿರಿಯರ ಬರ್ತಕ್ಕಂಥ ಪ್ರಾಪರ್ಟಿ ವಿಪರೀತ ರೀತಿಯಲ್ಲಿ ಸ್ಟ್ರಗಲ್ ಮಾಡಿದ್ರಿ ವಿಪರೀತ ರೀತಿಯಲ್ಲಿ ಟೆನ್ಷನ್ ತೊಗೊಂಡ್ರಿ ಅಲ್ವಾ ಇಲ್ಲಿ ಕೂಡ ನಿಮ್ಮ ಕಿಡ್ನಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾಕಂದರೆ ನಿಮಗೆ ಕನ್ಫರ್ಟೆಬಿಲಿಟಿ ಏನುಂಟು ಉಂಟು ಅದು ನಿಮ್ಮದು ಹಟ್ಟೋಯ್ತು ಕಂಫರ್ಟೆಬಿಲಿಟಿನಲ್ಲಿ ಯಾಕಂದರೆ ಒಂದು ತುಂಡು ಭೂಮಿಗಾಗಿ ವಿಪರೀತ ರೀತಿ ಟೆನ್ಷನ್ ಮಾಡ್ಕೊಂಡಿರ್ತೀರ ಅಲ್ವಾ ಅದರಲ್ಲಿ ಎಂತೆಂಥ ವ್ಯಕ್ತಿಗಳು ಇರ್ತಾರಂದರೆ ಅರ್ಥನೇ ಆಗಲ್ಲ ಅವ್ರು ಎಷ್ಟು ಸಮಯ ಬಾಳ್ತಾರಂತ ಸುಮ್ಮನೆ ಅದನ್ನು ಕೋಟಿಗೆ ಹಾಕಿರ್ತಾರೆ ಅಲ್ವಾ ಎಲ್ಲರನ್ನು ಕೋರ್ಟಿಗೆ ಓಡಾಡಿಸ್ತಾರೆ ಅಲ್ವಾ ಅದರ ಅರ್ಥ ಏನು ನನಗೆ ಹೇಗೂ ತಿನ್ಲಿಕ್ಕೆ ಅವ್ರು ಬಿಡುವುದಿಲ್ಲ ನಿನಗೂ ಬಿಡುವುದಿಲ್ಲ ರೈಟಾ ತೋನಿ ಕೋರ್ಟಿಗೆ ಹೋಗ್ತಾ ಇರಬೇಕು ರೈಟಾ ಸೊ ಇವರು ಸತ್ತ ನಂತರ ಅವರ ಮಕ್ಕಳಿಗೆಲ್ಲ ಆಗ್ಬೋದು ಅಲ್ಲಿವರೆಗೂ ಕೂಡ ಕೋರ್ಟಿಗೆ ಅಂತ ಅಳಿತಾ ಇರ್ತಾರೆ ಅಲಿತಾ ಇರ್ತಾರೆ ಅಳಿತಾರೆ ಒಂದು ವೇಳೆ ಒಂದು ಕೋರ್ಟಲ್ಲಿ ಹೈಕೋರ್ಟಲ್ಲಿ ಆಯಿತು ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಸೊ ಇಂತಹ ವ್ಯಕ್ತಿಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಸೊ ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ ಪಾಲಿಗೆ ಬಂದದ್ದು ಪಂಚಾಮೃತ ಅದನ್ನು ಹಿಡಿದುಕೊಂಡು ಎಂಜಾಯ್ ಮಾಡಬೇಕೇ ಹೊರತು ಈ ರೀತಿಯಾಗಿ ನೀವು ಏನೋ ಒಂದು ಅಲ್ವಾ ಅನ್ನು ಕ್ರಿಯೇಟ್ ಮಾಡೋದು ಒಳ್ಳೆ ಲಕ್ಷಣ ಅಲ್ಲ ಅದರಲ್ಲಿ ಹಿರಿಯ ವ್ಯಕ್ತಿಗಳು ಅಲ್ವಾ ಈಗ ನಿಮ್ಮ ಅಣ್ಣನೇ ಇದ್ದಾನೆ ಅಕ್ಕನೇ ಇದ್ದೊ ಅವ್ರಿಗೆ ಕಾಮನ್ ಸೆನ್ಸ್ ಬೇಕಂದ್ರೆ ಅವರ ಮುಖಾಂತರ ಅದು ಅವರ ಥ್ರೂವಲ್ಲಿ ಅದೇನಾಗುತ್ತೆ ವಿಂಗಡನೆ ಆಗುತ್ತೆ ನಿಮಗೆ ಬಂದ ಜಾಗ ಹಾಗಾದರೆ ಅವರಿಗೆ ಕಾಮನ್ ಸೆನ್ಸ್ ಇದ್ದಾಗ ಮೇ ಬಿ ಪ್ರಾಬ್ಲಮ್ ಸಾಲ್ವ್ ಆಗಬಹುದು ಅವ್ರಿಗೆನೆ ಕಾಮನ್ ಸೆನ್ಸ್ ಇಲ್ಲ ಅವರಲ್ಲೇ ದುರಾಸೆ ಅತಿಯಾದ ಜಾಸ್ತಿ ಯಾರಿಗೂ ಕೊಡಲ್ಲೆಲ್ಲ ನಾನೇ ತಿನ್ಬೇಕನ್ನೋ ದುರಾಸೆ ಜಾಸ್ತಿ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಕೂಡ ಅವರಿಗೇನೇ ಬರುತ್ತೆ ರೈಟ್ ತಾನೆ ಅವರೇ ಅನುಭವಿಸ್ತಾರೆ ಮತ್ತೆ ಡಯಾಲಿಸ್ಗೆ ಹೋಗುವಾಗ ನೆನಪಾಗುತ್ತೆ ನನಗೆ ಯಾಕೆ ಬೇಕಿತ್ತು ಬೇಡ ಇತ್ತು ರೈಟ್ ತಾನೇ ಅಲ್ಲಿ ಹೋಗಿ ಚುಚ್ತಾರಲ್ವ ಡಯಾಲಿಸ್ ಮಾಡುವಾಗ ಅಲ್ಲ ನೋವನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ ಅಂತ ಯಾಕೆ ಹಾ ಅಂತ ಅನಿಸಬೇಕು ಮೊದಲೇ ಅದನ್ನ ಎಲ್ಲರಿಗೂ ಪಾಲು ಕೊಡಬೇಕಿತ್ತು ಜಾಗವನ್ನ ಎಲ್ಲರನ್ನ ಖುಷಿಯಾಗಿ ಇಡಬೇಕಿತ್ತು ಆವಾಗ ಯಾವುದೇ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇರಲಿಲ್ಲ ಎಲ್ಲ ಸರಿಯಾಗ್ತಿ ಲಕ್ಸರಿ ಬರ್ತಾ ಇತ್ತು ಶುಕ್ರನು ಚೆನ್ನಾಗಿರ್ತಿದ್ದ ದೇವರ ಅನುಗ್ರಹ ಕೂಡ ಇರ್ತಾ ಇತ್ತು ರೈಟ್ ತಾನೇ ನೀವು ಮಾಡಲಿಲ್ಲ ತಾನೇ ಈಗ ಅನುಭವಿಸಿ ಹೋಗಿ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅರ್ಥ ಆಗುತ್ತಾ ನಿಮಗೆ ಯಾಕಂದರೆ ನೀವು ಒಂದು ಕಡೆಯಿಂದ ಸಮಸ್ಯೆ ಕ್ರಿಯೇಟ್ ಮಾಡಿದರೆ ನಿಮ್ಮ ಬಾಡಿ ಪಾರ್ಟ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಗ ಏನುಂಟು ತೊಂದರೆಗೊಳಗಾಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಅಪ್ಪ ಅದು ಆಚೆ ಈಚೆ ಆಗುವುದೇ ಇಲ್ಲ ಇದು ಯಾವತ್ತೂ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಆಗುತ್ತಾ ನಿಮಗೆ ನೀವೇನು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೇನು ನೀವು ಒಂದು ಸಮಸ್ಯೆ ಕ್ರಿಯೇಟ್ ಮಾಡಿದಾಗ ನಿಮ್ಮ ಜಾತಕದಲ್ಲಿ ಒಂದು ಭಾವ ಅದರ ಇನ್ಫ್ಲೂಯೆನ್ಸ್ ಒಳಗಾಗುತ್ತೆ ಆಗ ಅದರಲ್ಲಿ ಯಾವ ಬ್ಯಾಡ್ ಇಂಪ್ಯಾಕ್ಟ್ ಅದು ಬಂದೇ ಬರುತ್ತೆ ಇದು ನಾನೆಲ್ಲ ಕಣ್ಣಾರೆ ನೋಡಿರುವಂಥದ್ದು ಅಂತವರ ಮನೆಗೆ ಹೋಗಿ ು ಅಲ್ವಾ ಕೆಲವರಿಗೆಲ್ಲ ಬುದ್ಧಿ ಹೇಳಿರ್ತೇವೆ ಕೇಳ್ತಾರೆ ಕೇಳಲ್ಲ ವಿಷಯ ಬೇರೆ ಬಟ್ ಆಗಿರುವಂಥದ್ದಂತೂ ಪಕ್ಕ ಅದಕ್ಕೋಸ್ಕರ ಯಾರೆಲ್ಲ ನೀವೆಲ್ಲ ಅಣ್ಣ ನೀವೆಲ್ಲ ಅಕ್ಕನ ಸ್ಥಾನದಲ್ಲಿದ್ದೀರಾ ಅಣ್ಣನ ಸ್ಥಾನದಲ್ಲಿದ್ದೀರಾ ತೊ ನೀವು ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ ಹಿರಿಯರಿಗೆಲ್ಲ ಪಾಲು ಮಾಡಿಕೊಡಬೇಕು ರೈಟ್ ತಾನೇ ಈಗ ಅವರು ಕೇಳ್ತಾರೆ ಕೇಳಲ್ಲ ಅದನ್ನು ಸ್ವಲ್ಪ ನೋಡಿಕೊಳ್ಳಿ ನೀವು ನೀವು ವಿಚಾರ ವಿಮರ್ಶೆ ಮಾಡಿ ಬಟ್ ಅದನ್ನು ಮಾಡಿ ಅದನ್ನು ಫಿನಿಷ್ ಮಾಡಿ ಓಕೆನಾ ಅಲ್ಲಿಗೆ ಆಯಿತು ಅಲ್ಲಿಗೆ ಆದಾಗ ನೀವು ಖುಷಿ ಅವರು ಖುಷಿ ನಿಮ್ಮ ಜಾತಕದ ಶುಕ್ರನ ಖುಷಿ ನಿಮ್ಮ ಜಾ ನಿಮ್ಮ ಅಂಗದಲ್ಲಿ ಅಂಗಾಂಗದಲ್ಲಿ ಯಾವ ರೀತಿ ಕಿಡ್ನಿಗೆ ಒಂದು ಒತ್ತಡ ಅದು ಮೇ ಬಿ ಬೀಳಲ್ಲ ಅದು ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬಾ ಚಾಕಂದರೆ ಕಿಡ್ನಿಯ ಕೆಲಸ ಏನು ಪ್ಯೂರಿಫೈರ್ ಮಾಡುವಂಥದ್ದು ರೈಟ್ ತಾನೆ ಒಳ್ಳೆಯದನ್ನು ಕೆಟ್ಟದನ್ನು ವಿಂಗಡನೆ ಮಾಡುವಂಥ ಕೆಲಸ ಯಾರಿಗೆ ಕಿಡ್ನಿಗೆ ಇರುವಂಥದ್ದು ನೀವು ಇಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ವಿಂಗಡಣೆ ಮಾಡಲೇಬೇಕಾಗದೇ ಜಾಗದ ವಿಚಾರದಲ್ಲಿ ಅರ್ಥ ಆಯಿತಾ ಆ ಜಾಗದ ಒಳ್ಳೆಯದನ್ನು ಕೆಟ್ಟದನ್ನು ವಿಂಗಡಣೆ ಮಾಡಿ ನೀವು ಒಳ್ಳೆಯದನ್ನೇ ಮಾಡಿದಾಗ ಏನಾಗುತ್ತೆ ಕಿಡ್ನಿಯ ಪ್ಯೂರಿಫೈರ್ ಅದರ ಒಂದು ಫಂಕ್ಷನಿಂಗ್ ಏನು ಅದು ಕರೆಕ್ಟಾಗಿ ನಡೀಲಿಕ್ಕೆ ಓ ಚೆನ್ನಾಗಿ ಮಾಡಿದ್ರಪ್ಪ ಪರವಾಗಿಲ್ಲ ಇಲ್ಲಾಂದರೆ ನೀವು ಒಂದಷ್ಟು ಸಮಯದಿಂದ ಅದೇ ವಿಚಾರದಲ್ಲಿ ಒಂಥರ ಇರಿಟೇಟ್ ಮಾಡ್ತಾ ಬಂದಿದ್ದೀರಾ ಕೊಡುವುದಿಲ್ಲ ಏನಾಗುತ್ತೋ ಆಗುತ್ತೆ ನನಗೆ ಬೇಕು ನಾನು ತಂದೆ ತಾಯಿಯನ್ನು ನೋಡಿದ್ದು ಸೊ ಈ ರೀತಿಯೆಲ್ಲ ಮಾಡ್ಕೊಂಡು ಬಂದಿರುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅದರ ಜೊತೆಗೆ ಏನಾಗುತ್ತೆ ಒಂದು ದಿವಸ ಹೋಗ್ತೀರಾ ಡಯಾಲಿಸ್ ಪ್ರಾಬ್ಲಮ್ ಅಂತ ಆಗುತ್ತೆ ಅರ್ಥ ಆಗುತ್ತಾ ಅರ್ಥ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ ಡೆಡ್ ಓಕೆ ರೈಟ್ ಗೊತ್ತಾಯ್ತು ಈಗ ಮಾಡೋಣ ಬಹಳ ವಿಶೇಷವಾಗಿ ಕಿಡ್ನಿ ವಿಚಾರ ಗೊತ್ತಾಯಿತು ಓಕೆನಾ ಕೆಲವರಿಗೆಲ್ಲ ಲಿವರ್ ಸಮಸ್ಯೆ ಕ್ರಿಯೇಟ್ ಆಗಿರ್ತದಲ್ಲ ಲಿವರನ್ನು ಕೆಲವರಿಗೆಲ್ಲ ಟ್ರಾನ್ಸ್ಫರ್ಮೇಷನ್ ಮಾಡಬೇಕು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಲಿವರನ್ನು ಇನ್ನು ಕೆಲವರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತ ಲಿವರ್ಗೆ ಯಾಕೆ ಸಮಸ್ಯೆ ಕ್ರಿಯೇಟ್ ಆಯ್ತು ರೈಟ್ ಆ ಲಿವರ್ಗೆ ಯಾಕೆ ತೊಂದರೆ ಕೇಟ್ ಆಯಿತು ಲಿವರ್ಗೆ ಯಾಕೆ ಸಮಸ್ಯೆ ಕ್ರಿಯೆ ಆಯ್ತು ಹಾಗಾದರೆ ಲಿವರ್ಗೆ ಎಲ್ಲೊಂದು ಕಡೆ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ಅಂತಾದಾಗ ನನ್ನ ಲೆಕ್ಕದಲ್ಲಿ ನೀವು ಎಲ್ಲೋ ಒಂದು ಕಡೆ ವಿಪರೀತ ಆಗಿದ್ದೀರಿ ಅಂತ ಒಂದು ಇಂಡಿಕೇಷನ್ ಅಲ್ವಾ ಮನೆಯಲ್ಲಿ ನೋಡ್ಕೊಳ್ಳಿ ಯಾರು ಡಿಪ್ರೆಷನ್ನಲ್ಲಿದ್ದಾರೆ ಅಥವಾ ನೀವು ಖುದ್ದು ಡಿಪ್ರೆಷನ್ನಲ್ಲಿದ್ದೀರಾ ಹಾಗಾದರೆ ನಿಮಗೆ ಇವತ್ತಲ್ಲ ನಾಳೆ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಏನುಂಟು ಅದು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬಹಳ ವಿಶೇಷ ಬಹಳ ವಿಶೇಷ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಆಯಿತಾ ತು ಅದು ಏನಾಗುತ್ತೆ ನಿಮ್ಮ ಒಂದು ಒತ್ತಡ ಏನುಂಟು ಲಿವರ್ನ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲಿವರ್ ಯಾವತ್ತಿದ್ರೂ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ ಲಿವರ್ಗೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಅದು ನಿಮ್ಮ ಡೈಜೆಷನ್ ಸಿಸ್ಟಮನ್ನು ಬಹಳ ವಿಶೇಷವಾಗಿ ಪರಿಗಣಿಸ್ತದೆ ಡೈಜೆಷನ್ ಚೆನ್ನಾಗಿ ಆಗಬೇಕು ಅಂದಾಗ ಲಿವರ್ ಚೆನ್ನಾಗಿ ಕೆಲಸ ಮಾಡಲೇಬೇಕು ಓಕೆನಾ ಮತ್ತು ಲಿವರ್ಗೆ ಏನು ಏನು ಬೇಕಂದರೆ ನೀವು ಖುಷಿಯಾಗಿರ್ಬೇಕು ಎಷ್ಟು ಖುಷಿಯಾಗಿರ್ತೀರ ಲಿವರ್ ಅಷ್ಟೇ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ಯಾವುದೇ ತೊಂದರೆ ಇಲ್ಲ ಒಂದು ವೇಳೆ ನಿಮ್ಮಲ್ಲಿ ಡಿಪ್ರೆಷನ್ ಬಂದುಬಿಡ್ತು ಒಂದು ವೇಳೆ ನಿಮ್ಮಲ್ಲಿ ಟೆನ್ಷನ್ ಬಂದುಬಿಡ್ತು ಯಾವುದೋ ಒಂದು ಒತ್ತಡ ವಿಪರೀತ ರೀತಿಯಲ್ಲಿ ಬಂದುಬಿಡ್ತು ಅಲ್ವಾ ಅಥವಾ ಅಬಂಡೆನ್ಸ್ಗೆ ಬೇಕಾಗಿ ತೀವ್ರ ಹೋರಾಟ ಮಾಡ್ತಾಯಿದ್ದೀರಾ ಅಥವಾ ನಿಮ್ಮ ಮಕ್ಕಳಿಂದ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಮಕ್ಕಳ ವಿಚಾರದಲ್ಲಿ ತುಂಬ ಟೆನ್ಷನ್ ತಗೊಳ್ತಾ ಇದ್ದೀರಾ ಆವಾಗ ಏನಾಯಿತು ಅದರ ಎಲ್ಲ ಇಂಪ್ಯಾಕ್ಟ್ ಎಲ್ಲಿ ಈಗ ನಿಮ್ಮ ಲಿವರ್ಗೆ ಹೋಯಿತು ಸೊ ಪ್ರಾಬ್ಲಮ್ ಆಯ್ತು ಈಗ ತೊ ಸಮಸ್ಯೆ ಕ್ರಿಯೇಟ್ ಆಯಿತು ಅಂತ ಇಟ್ಕೊಳ್ತೇನೆ ಓಕೆನಾ ಬಹಳ ಬಹಳ ಫೇವರೇಬಲ್ ಆಗಿರುವಂಥದ್ದು ಇದೆಲ್ಲ ಸೊ ಯಾವಾಗ ನೀವು ಡಿಪ್ರೆಷನ್ದ ಹೊರ ಬರ್ತೀರಾ ಓಕೆನಾ ಕೆಲವರಿಗೆಲ್ಲ ಹಣಕಾಸಿನ ಡಿಪ್ರೆಷನ್ ಕೆಲವರಿಗೆಲ್ಲ ಮದುವೆ ವಿಚಾರ ಡಿಪ್ರೆಷನ್ ಕೆಲವರಿಗೆಲ್ಲ ಸಾಲದ ಡಿಪ್ರೆಷನ್ ಯಾವುದಾದರೂ ಕೂಡ ಯಾವುದೇ ಒಂದು ಡಿಪ್ರೆಷನ್ ಉಂಟು ಆದಾಗ ಅದು ಬಹಳ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇನೆ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಂಡು ಹೋಗಬೇಕಾದಂತಹ ಬಹಳ ಅನಿವಾರ್ಯತೆ ಉಂಟು ಇಲ್ಲಾಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಬಾಡಿ ಪಾರ್ಟ್ಸ್ ಏನುಂಟು ಅದು ಇವತ್ತಲ್ಲ ನಾಳೆ ತೊಂದರೆಗೊಳಗಾಗುದಂತೂ ಸಹಜ ಹಂಡ್ರೆಡ್ ಪರ್ಸೆಂಟ್ ತೊಂದರೆಗೊಳಗಾಗುತ್ತೆ ಸಮಸ್ಯೆ ಅಂತೂ ಕ್ರಿಯೇಟ್ ಆಗುತ್ತೆ ಮತ್ತು ಆ ಲಿವರ್ಗೆ ತೊ ಲಿವರ್ ತೊಂದರೆ ಆದ್ರೂಂಟಲ್ವಾ ಅಷ್ಟು ಸುಲಭ ಅಲ್ಲ ಕೆಲವೊಮ್ಮೆ ಪ್ರಾಣವನ್ನೇ ಕೊಡಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಯಾಕೆ ಅಷ್ಟು ಡಿಪ್ರೆಷನ್ನಲ್ಲಿ ಓದೋದು ಯಾಕೆ ಅಷ್ಟು ಟೆನ್ಷನ್ ಪಡ್ಕೊಂಡದ್ದು ಯಾಕೆ ಅಷ್ಟು ಚಿಂತೆ ಮಾಡ್ಕೊಳ್ತಾ ಹೋಗಿರುವಂಥದ್ದು ಏನಾಗುತ್ತೋ ಆಗುತ್ತೆ ನೀವು ಬಿಟ್ಟು ಬಿಟ್ಟಿದ್ರೆ ಮೇ ಬಿ ಏನೂ ಆಗ್ತಾನೇ ಇರಲಿಲ್ಲ ಎಲ್ಲವೂ ಕೂಡ ಸರಿ ಇತ್ತು ನೀವು ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಿ ನಿಮ್ಮ ಲಿವರನ್ನು ನೀವು ಬಿಟ್ರಿ ಈಗ ಸಮಸ್ಯೆ ಕ್ರಿಯೇಟ್ ಆಯಿತು ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಇದೊಂದು ವಿಚಾರ ಇನ್ನು ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಬರುತ್ತೆ ಅಲ್ವಾ ಪ್ರೆಷರ್ ಬಂದಿರ್ತದೆ ಅಥವಾ ಬ್ಲಡ್ ಅಲ್ಲಿ ಯಾವ್ದಾದ್ರೂ ಈಗ ಐರನ್ ಕಂಟೆಂಟ್ಸ್ ಇರ್ಬೋದು ಅಥವಾ ವೈಟ್ ಬ್ಲಡ್ ಸೆಲ್ಸ್ ಇರ್ಬೋದು ಇದೆಲ್ಲ ಕೆಲವೊಮ್ಮೆ ವೀಕ್ ಆಗುತ್ತೆ ಅಲ್ವಾ ಪೇಟ್ಲೆಟ್ಸ್ ಕಡಿಮೆ ಆಗುತ್ತೆ ತೊಂದರೆ ಆಗುತ್ತೆ ಇದು ಯಾವಾಗ ಬರುತ್ತೆ ಯಾವಾಗ ನಿಮಗೆ ಮನೆ ವಿಚಾರದಲ್ಲಿ ತೊಂದರೆಗಳಿದ್ದಾಗ ಅಥವಾ ಮನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಸರಿಯಾದ ಕಂಫರ್ಟೆಬಿಲಿಟಿ ಮನೆ ಇಲ್ಲ ಅಲ್ವಾ ಅಥವಾ ನಿಮಗೆ ಮನೆಯಲ್ಲಿ ಯಾರೋ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ನಿಮಗೆ ಕೆಲವೊಮ್ಮೆ ಮನೆಯಲ್ಲಿ ನಿಮಗೆ ಬೇಕಾದಂಗೆ ನೀವೇ ಇರುವ ಹಾಗಿಲ್ಲ ಎಲ್ಲ ಅವರ ಒತ್ತಡಕ್ಕೆ ಒಳಗಾಗಿರ್ತೀರ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಅವ್ರ ಬಂಧನಕ್ಕೆ ಒಳಗಾಗಿರ್ತೀರಾ ಅವ್ರೆ ಏನೋ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅದೇ ಸಮಯದಲ್ಲಿ ನೀವು ಅದನ್ನು ಮಾಡಿ ಇದನ್ನು ಮಾಡಿ ಒಂದು ಬಾತ್ರೂಮ್ಗೆ ಹೋಗಬೇಕಾದ್ರೂ ಕೂಡ ಸಮಯ ಫಿಕ್ಸ್ ಆಗಿರ್ತದೆ ಟಾಯ್ಲೆಟ್ಗೆ ಹೋಗಬೇಕಾದ್ರೂ ಕೂಡ ಸಮಯ ಫಿಕ್ಸ್ ಆಗಿರ್ತದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಒಂದು ಶರೀರದ ಬ್ಲಡ್ ಏನು ಅದು ಪ್ರಾಬ್ಲಮ್ ಒಳಗಾಗುತ್ತೆ ಅಂದರೆ ಕುಜನ ರಿಲೇಟೆಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಸೊ ಕುಜನ್ ರಿಲೇಟೆಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಸೊ ಎಲ್ಲ ರೀತಿಯ ಒತ್ತಡಗಳು ನಿಮ್ಮನ್ನು ನಿಮ್ಮಲ್ಲಿ ಬರಲಿಕ್ಕೆ ಬೇಡಿ ಆ ಮೂಮೆಂಟಲ್ಲಿ ಏನಾಗುತ್ತೆ ನಿಮ್ಮ ಬ್ಲಡ್ಡಲ್ಲಿ ವೇರಿಯೇಷನ್ ಉಂಟಾಗಿ ಯಾತೋ ನಿಮಗೆ ಬ್ಲಡ್ ಪ್ರೆಷರ್ ಯಾತೋ ನಿಮಗೆ ಬ್ಲಡ್ಡಲ್ಲಿರುವಂಥ ಅಲ್ಲಿರುವಂಥ ಯಾವುದೋ ರೆಡ್ ಬ್ಲಡ್ ಸೆಲ್ಸ್ ವೈಟ್ ಬ್ಲಡ್ ಸೆಲ್ಸ್ ಏನೇ ಇದ್ರೂ ಕೂಡ ಅದರ ಕಂಟೆಂಟ್ಸ್ ಏನುಂಟು ಕಡಿಮೆ ಆಗ್ಬೋದು ತೊಂದರೆ ಆಗ್ಬೋದು ಪೇಟ್ಲೆಟ್ಸ್ ಏನುಂಟು ಅದು ಕಡಿಮೆ ಆಗಿ ಅಲ್ಲಿ ಕೂಡ ತೊಂದರೆ ಆಗ್ಬೋದು ಕೆಲವೊಮ್ಮೆ ನಿಮಗೆ ರಕ್ತ ಬಾಯಿಂದ ಬರುವಂಥದ್ದು ಕೆಲವೊಮ್ಮೆ ಬ್ಲಡ್ ನಿಮ್ಮ ಟಾಯ್ಲೆಟಲ್ಲಿ ಬ್ಲಡ್ ಹೋಗುವಂಥದ್ದು ಇಂಥ ಸಮಸ್ಯೆಗಳು ಅಲ್ಲಿ ಕ್ರಿಯೇಟ್ ಆಗ್ತವೆ ಹಾಗಾದರೆ ನಾವೇನು ಮಾಡಬೇಕಾಗುತ್ತೆ ಎಲ್ಲಿ ಮನೆಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂಥ ಮನೆಗೇನೇ ಹೋಗಬೇಕಾಗುತ್ತೆ ಅಥವಾ ಬೇರೆ ಮನೆ ಮಾಡ್ಕೊಂಡು ಒಂದು ಸ ಸಾಧಾರಣ ಮಟ್ಟಿಗೆ ಬಾಡಿಗೆ ಮನೆ ಆದರೂ ಪರವಾಗಿಲ್ಲ ಆ ಬಾಡಿಗೆ ಮನೆಗಾದರೂ ಹೋಗಿ ನೀವು ಅದನ್ನು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಅನ್ಯತಾ ಅನ್ಯಥಾ ನಮಗೆ ಬಹಳಷ್ಟು ತೊಂದರೆಗಳನ್ನು ನಾವು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅದಕ್ಕೋಸ್ಕರ ತೋ ನಾವು ಇವತ್ತಿಂದಲೇ ಚೇಂಜ್ ಆಗಬೇಕು ರೈಟಾ ತೋ ಕಾಯ ವಾಚ ಮನಸ್ಸ ಮಾನಸಿಕ ರೀತಿಯಲ್ಲಿ ಇವತ್ತಿಂದಲೇ ಇವತ್ತಿನಲ್ಲಿ ಬದಲಾಯಿಸಬೇಕು ಇವತ್ತಿಂದಲೇ ಡಿಪ್ರೆಷನ್ ಇದ್ದರೆ ಅದರಿಂದ ಹೊರಬರಲಿಕ್ಕೆ ಪ್ರಯತ್ನ ಮಾಡಬೇಕು ಯಾವುದು ಕೂಡ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ನಾರ್ಮಲ್ ಆಗಿದ್ದಾಗ ಏನಾಗುತ್ತೆ ನಿಮ್ಮ ಬದುಕು ಕೂಡ ಆಗಿ ಇರುತ್ತೆ ಏನೂ ಸಮಸ್ಯೆ ಆಗಲ್ಲ ನನ್ನ ಲೆಕ್ಕದಲ್ಲಂತೂ ಖಂಡಿತ ಆಗಲ್ಲ ಅಂತಲೇ ಇದೆ ಅರ್ಥ ಆಯಿತು ಒಂದು ಇಟ್ಕೊಳ್ತೀನಪ್ಪ ಓಕೆನಾ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬಹಳ ವಿಶೇಷವಾಗಿ ನಾವು ಹೇಳಬೇಕಾದ್ರೆ ಮನೆಯಲ್ಲಿ ವಾಸ್ತು ಇದು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಮ ಮನೆಯ ವಾಸ್ತು ಕೆಲವೊಂದು ಬಾರಿ ಏನಾಗುತ್ತೆ ನೀವು ಯಾವುದೇ ಒಂದು ಆ್ಯಂಟಿ ಐಟಮ್ಸನ್ನು ಮನೆಯಲ್ಲಿ ತಂದಿಟ್ಟರು ಕೂಡ ಕೆಲವೊಂದು ಬಾರಿ ಸಮಸ್ಯೆ ಕ್ರಿಯೇಟ್ ಆಗೋಲ್ಲ ನಿಮಗೆ ಆ ಒಂದು ಏಕೋ ಯಾಕೋ ಗೊತ್ತಿಲ್ಲ ನಿಮ್ಮ ಜಾತಕದ ಒಂದು ಆ ಒಂದು ಪ್ಲ್ಯಾನೆಟ್ರಿ ಪೊಸಿಷನ್ ಅಥವಾ ದಶಾಭುಕ್ತಿ ಏನು ಅದು ಬಹಳ ಸ್ಟ್ರಾಂಗ್ ಆಗಿರುತ್ತೆ ಅದರಿಂದಾಗಿ ಪರವಾಗಿಲ್ಲ ಅಂತ ಹೇಳ್ಬೋದು ರೈಟ್ ತಾನೇ ಓಕೆನಾ ಒಂದು ವೇಳೆ ಎಣಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿಟ್ಟಂಥ ಕೆಲವೊಂದು ಕೆಲವೊಮ್ಮೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಎಲ್ಲೊಂದು ಕಡೆ ಸಮಸ್ಯೆಗೆ ಒಳಗಾಗಿದೆ ದಶಾಭುಕ್ತಿಗಳಲ್ಲಿ ಪ್ರಾಬ್ಲಮ್ ಇದೆ ಅಂದಾಗ ಕೆಲವೊಂದು ಬಾರಿ ಏನಾಗುತ್ತೆ ನೀವು ಸಣ್ಣ ಸಣ್ಣ ಐಟಮನ್ನು ತಂದಿಟ್ಟರು ಕೂಡ ಅದು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮಗೆ ಟೆಸ್ಟ್ ಮಾಡಬೇಕಾದ್ರೆ ನಾನು ಹೇಳಿಕೊಡ್ತೇನೆ ನಿಮಗೆ ನೀವೇನು ಮಾಡಬೇಕಂತ ಅದರ ಇಂಪ್ಯಾಕ್ಟ್ ಏನಿರ್ತದೆ ನೀವು ವಿದಿನ್ ಒನ್ ವೀಕ್ ಅಲ್ವಾ ಒಂದು ಒಂದು ಎರಡು ವಾರದಲ್ಲೇ ಅದರ ಒಂದು ಇಂಪ್ಯಾಕ್ಟನ್ನು ನೀವು ನೋಡಿ ಏನು ಓಕೆನಾ ನೀವೇನು ಮಾಡಿದರೆ ಕ್ಯಾರಮ್ ಬೋರ್ಡ್ ಇದೆ ಓಕೆನಾ ಆ ಕ್ಯಾರಮ್ ಬೋರ್ಡನ್ನು ನೀವು ತಂದು ನಿಮ್ಮ ನಾರ್ತ್ ಅಂದರೆ ಉತ್ತರದ ಭಾಗದಲ್ಲಿ ಇಟ್ಟುಬಿಡಿ ಓಕೆನಾ ಏನೇನು ಮಾಡಬೇಕಂತಿಲ್ಲ ಕ್ಯಾರಮ್ ಬೋರ್ಡನ್ನು ತನ್ನಿ ಉತ್ತರದ ಭಾಗದಲ್ಲಿ ಅದನ್ನು ಇಟ್ಟುಬಿಡಿ ಓಕೆ ಒಂದು ಎರಡು ವಾರ ಹೋಗಲಿ ಓಕೆನಾ ಮತ್ತೆ ನೋಡಿ ನಿಮ್ಮ ಇಂಪ್ಯಾಕ್ಟ್ ಏನು ಕ್ರಿಯೇಟ್ ಆಗುತ್ತೆ ನಿಮಗೇನಾಗುತ್ತೆ ನಿಮ್ಮ ಜಾಯಿಂಟ್ ಇದೆಲ್ಲ ಜಾಯಿಂಟ್ ಈ ಜಾಯಿಂಟಲ್ಲಿ ಪೇಯ್ನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೈಯಲ್ಲಿ ಕೈ ಜಾಯಿಂಟ್ ಪೇಯ್ನ್ ಬರ್ಬೋದು ಅಥವಾ ಬೆರಳಲ್ಲಿ ಜಾಯಿಂಟಲ್ಲಿ ಪೇಯ್ನ್ ಬರ್ಬೋದು ಅಥವಾ ನಿಮ್ಮ ನಿಮ್ಮ ಕಾಲಲ್ಲಿ ಜಾಯಿಂಟ್ ಏನಿದೆ ಅಲ್ಲಿ ನಿಮಗೆ ಪೇಯ್ನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ವಿಪರೀತ ರೀತಿಯಲ್ಲಿ ನಿಮಗೆ ಸಂಕಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ನೋವು ಉಂಟಾಗುತ್ತೆ ಯಾಕೋ ಗೊತ್ತಿಲ್ಲಪ್ಪ ನೋವು ಉಂಟಾಗ್ತಾ ಇಲ್ಲ ತುಂಬ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಒಂದು ಬೋರ್ಡನ್ನು ಒಂದು ಸಣ್ಣ ಬೋರ್ಡ್ ಸಾಕು ಅದನ್ನು ತಂದು ನೀವು ನಾರ್ತಲ್ಲಿ ಇಟ್ಟು ನೋಡಿ ಅಂತ ಹೇಳ್ತೇನೆ ಎರಡು ವಾರ ಆಗುವಾಗ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಅವಕೆನ ಅರ್ಥ ಇದೆ ಒಂದು ಇಟ್ಕೊಳ್ತೀನಪ್ಪ ಟ್ರೈ ಮಾಡಿ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಹೌದಾ ಅಲ್ವಾ ಅಲ್ವಾ ಜೋ ವಾಸ್ತು ಕೆಲಸ ಮಾಡುತ್ತಾ ಇಲ್ವಾ ಅಂತಲ್ವಾ ಇನ್ನು ಕೆಲವರಿಗೆಲ್ಲ ಅದು ಕ್ರಿಯೇಟ್ ಆಗಲಿಲ್ಲ ಏನು ತೊಂದರೆ ಆಗಿಲ್ಲ ಅಂದರೆ ಜಾತಕದಲ್ಲಿ ದಶ ಶಾಬ್ ತೆಲವೊಂದು ಕಡೆ ಬಹಳ ಇದೆ ಸೊ ನಿಮ್ಗೆ ಏನು ತೊಂದರೆ ಬರಬೇಕು ಅದನ್ನು ನಿವಾರಣೆ ಮಾಡ್ಕೊಂಡು ಹೋಗ್ತಾ ಇದೆ ಅದಕ್ಕೋಸ್ಕರ ನಿಮಗೆ ಅಂತ ಸಮಸ್ಯೆಗಳಲ್ಲಿ ಕ್ರಿಯೇಟ್ ಆಗ್ತಾ ಇಲ್ಲ ಅಂತ ಒಂದು ಇಂಡಿಕೇಷನ್ ಅದು ಇದ್ದೇ ಇರ್ತದೆ ಆಗಿ ಅದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಯೇ ಮಾಡ್ತದೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಆನಂತರ ನೋಡಿ ಏನಾಗುತ್ತೆ ವಾಸ್ತುವಿನಲ್ಲಿ ನಾವು ನೋಡಿ ಈಗ ಕೆಲವೊಮ್ಮೆ ಏನಾಗುತ್ತೆ ನಮಗೆ ಒಂದು ವಸ್ತುವನ್ನು ತರಬೇಕು ನಾವು ಅದನ್ನೆಲ್ಲ ನೋಡ್ಕೊಳ್ಳೋದಿಲ್ಲ ವಾಸ್ತು ಪ್ರಕಾರ ನೋಡಲಿಕ್ಕೆ ನಿಮಗೆ ಗೊತ್ತಿರೋದಿಲ್ಲ ನೀವು ಒಟ್ಟಾರೆ ತಂದು ಮನೆಯಲ್ಲಿ ಹಾಕಿರ್ತೀರ ಅಲ್ವಾ ಶೋಪೀಸ್ ತಂದಿರ್ತೀರ ಕೆಲವೆಲ್ಲ ಫ್ಲವರ್ಗಳನ್ನು ತಂದಿರ್ತಾರೆ ಕೆಲವು ಪ್ಲಾಸ್ಟಿಕ್ ಫ್ಲವರ್ಗಳನ್ನು ತಂದಿರ್ತಾರೆ ಮನೆಯಲ್ಲಿ ಅಲಂಕಾರ ಮಾಡಲಿಕ್ಕೆ ತಂದಿರ್ತಾರೆ ಸೊ ಅದಕ್ಕೆಲ್ಲ ಒಂದೊಂದು ಝೋನ್ ಫಿಕ್ಸ್ ಆಗಿರ್ತದೆ ನೀವು ಅದನ್ನೆಲ್ಲ ಎಲ್ಲಿಡಬೇಕಂತ ಬಟ್ ನಿಮಗೆ ಒಂದು ಕಿವಿ ಮಾತು ಏನಂದರೆ ದಯವಿಟ್ಟು ಮನೆಯಲ್ಲಿ ತುಂಬ ಪ್ಲಾಸ್ಟಿಕ್ ವಸ್ತುಗಳನ್ನು ಅಥವಾ ಪ್ಲಾಸ್ಟಿಕ್ನ ಯಾವುದಾದ್ರೂ ಕೂಡ ಈ ಶೋ ಪೀಸ್ಗಳನ್ನು ತಂದು ಮನೆಯಲ್ಲಿ ಇಟ್ಕೊಳ್ಬೇಡಿ ಅಂತ ಹೇಳ್ತೇನೆ ಯಾಕಂದರೆ ಅದು ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇವತ್ತಲ್ಲ ನಾಳೆ ಕ್ರಿಯೇಟ್ ಮಾಡಿಯೇ ಮಾಡ್ತೆ ಅಲ್ಲಿಂದು ವಿಚಾರ ಏನಿರ್ತದೆ ಅಂದರೆ ನಾನು ಕೆಲವರ ಮನೆಗೆ ಹೋಗಿ ನೋಡಿದ್ದೇನೆ ಅಲ್ಲಿ ಏನಿರ್ತದೆ ಈ ಪ್ಲಾಸ್ಟಿಕ್ನ ಹೂಗಳಿರ್ತಲ್ಲ ಪ್ಲಾಸ್ಟಿಕ್ನ ಹೂಗಳು ಅದು ಒಂದು ಪಾಟ್ ಇರ್ತದೆ ಆ ಪಾಟಲ್ಲಿ ಇಳಿಯುವಂತಹ ಪ್ಲಾಸ್ಟಿಕ್ನ ಹೂಗಳು ಪ್ಲಾಸ್ಟಿಕ್ನ ಬಳ್ಳಿ ಮತ್ತು ಹೂಗಳಿರ್ತದೆ ಅದನ್ನು ಮನೆಯಲ್ಲಿ ಒಳಗಡೆ ಎಲ್ಲ ಗೋಡೆ ಕೂಡ ಹಾಕ್ಕೊಂಡಿರ್ತಾರೆ ಓಕೆನಾ ಆನಂತರ ಎಲ್ಲ ಎಲ್ಲಿ ನೋಡಿದ್ರು ಅದೇ ಕಾಣ್ತಾ ಉಂಟು ಅವ್ರಿಗೆ ಅದು ಚಂದ ಕಾಣ್ತಾ ಉಂಟು ಪರವಾಗಿಲ್ಲ ಅವ್ರಿಗೆ ಪೀಸ್ ಅದು ಓಕೆ ತೊಂದರೆ ಇಲ್ಲ ಬಟ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ಸೊ ಅದನ್ನು ತಂದಿಟ್ಟಾಗ ಏನಾಗುತ್ತೆ ನಿಮ್ಮ ಜಾತಕದ ಗ್ರೀನ್ ಅದು ಗ್ರೀನ್ ಇರುತ್ತೆ ನಿಮ್ಮ ಜಾತಕದ ಬುಧನಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಅಂತಹ ಮನೆಯಲ್ಲಿ ಏನಾಗುತ್ತೆ ನಿಮ್ಮ ಬೆಡ್ರೂಮ್ ಲೈಫ್ ಏನು ಟೋಟಲಿ ಡೆಸ್ಟ್ರಾಯ್ ಆಗುತ್ತೆ ಅಥವಾ ನಪುಂಸಕತೆ ಬರುತ್ತೆ ಆನಂತರ ಕೌಂಟಿಂಗ್ ಪ್ರಾಬ್ಲಮ್ ಬರುತ್ತೆ ಏನಾದರೂ ಸಮಸ್ಯೆಗಳು ಕ್ರಿಯೇಟ್ ಆಗಿ ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಇದನ್ನು ಬಹಳ ಅರ್ಥ ಮಾಡ್ಕೊಂಡು ಬೇಕಾದಂತ ಓಕೆನಾ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗಿದೆ ಮಕ್ಕಳಾಗಲಿಕ್ಕೆ ಬಿಡಲ್ಲ ಅಪುಂಸಗದೆ ಬಂದ್ಬಿಡುದು ಬೆಡ್ರೂಮ್ ಲೈಫ್ ಎಲ್ಲ ಈ ಪರಿ ಯಾಕೆ ಯಾಕಂದ್ರೆ ಅಂಥದ್ದನ್ನು ನೀವು ತಂದಿಟ್ಟು ಬಿಟ್ಟಿದ್ದೀರಾ ಒಂದು ಕಡೆ ನೀವೇನು ಮಾಡಿದ್ರೆ ಬುಧ ಮತ್ತೆ ಕೇತುವನ್ನು ಒಟ್ಟು ಮಾಡಿದೀರ ಬುಧ ಮತ್ತೆ ಕೇತುವನ್ನು ಒಟ್ಟು ಮಾಡಿದಾಗ ಆ ಬುಧನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳನ್ನು ನೀವು ಖುದ್ದು ಹೇಳ್ಕೊಂಡಿದ್ರ ಕಾಲ ಮೇಲೆ ಅದಕ್ಕೋಸ್ಕರ ನಿಮಗೆ ಪ್ರಾಬ್ಲಮ್ ಆಗಿದೆ ಓಕೆನಾ ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ ಏನು ಗೊತ್ತಾ ಅಂತಹ ಪ್ಲಾಸ್ಟಿಕ್ಸ್ ಐಟಮ್ಸ್ ಗಳನ್ನು ಸಿಗುತ್ತೆ ನಿಮಗೆ ನೀವು ಜಾತ್ರೆಗೆ ಹೋಗ್ತೀರಾ ಇನ್ನೆಲ್ಲಿಗೆ ಹೋಗ್ತೀರಾ ಅಲ್ಲೆಲ್ಲ ಸಿಗುತ್ತೆ ತಂದು ಮನೆಯಲ್ಲಿ ಹಾಕೊಂಡಿರ್ತೀರಾ ಮೇ ಬಿ ಸಮಸ್ಯೆ ಆಗ್ಬೋದು ಇವತ್ತಲ್ಲ ನಾಳೆ ಅಥವಾ ಯಾರ ಮನೆಯಲ್ಲಿ ವಿಶೇಷವಾಗಿ ಮದುವೆ ಆಗ್ತಾರೆ ಅವ್ರಿಗೇನೆ ತೊಂದರೆ ಆಗುವಂಥ ಸಾಧ್ಯತೆಗಳು ಅಥವಾ ನಿಮಗೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನೊಂದು ವಿಚಾರ ಏನಂದರೆ ಏನೋ ಹಾಕಿರ್ತೀರ ಅದನ್ನು ಕ್ಲೀನ್ ಕೂಡ ಮಾಡಿರಲ್ಲ ಒಂದಷ್ಟು ಧೂಳು ಅದರ ಮೇಲೆ ಕೂತಿರ್ತದೆ ಮತ್ತಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಇದೆ ಯಾಕಂದರೆ ಪ್ಲಾಸ್ಟಿಕ್ ಮತ್ತು ಗ್ರೀನ್ ಕಲರ್ ಅದು ಬುಧ ಮತ್ತು ಕೇತುವಿನ ಸಂಯೋಗ ಆಯಿತು ಅದರ ಮೇಲೆ ಧೂಳು ಕೂಡ ಬಂದ್ಬಿಡ್ತು ಶನಿ ಮತ್ತು ರಾಹುವಿನ ಸಂಯೋಗ ಕೂಡ ಆಯಿತು ಅಂದರೆ ನಿಮ್ಮ ಬುಧ ಟೋಟಲಿ ಡೆಸ್ಟ್ರಾಯ್ ಈಗ ಈಗೇನಾಯಿತು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಯಿತು ಬಿಸ್ನೆಸ್ಸೇ ಮುಂದುವರಲಿಕ್ಕೆ ಬಿಡುವುದಿಲ್ಲ ಬಿಸ್ನೆಸ್ಸಲ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಈ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಸೊ ನಾವು ಪ್ರತಿಯೊಂದನ್ನು ಕೂಡ ಗಮನಿಸಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತ ಹೇಳ್ತೇನೆ ಇದನ್ನು ನೋಡ್ಕೊಳ್ಬೇಕು ಓಕೆನಾ ಆನಂದ್ರೆ ಇನ್ನೇನಿರ್ತದೆ ನಿಮ್ಮ ನಿಮ್ಮ ಮನೆಯಲ್ಲಿರುವಂಥ ಬಣ್ಣ ಓಕೆನಾ ನಾವೇನು ಹೇಳ್ತೇವೆ ಸ್ವಲ್ಪ ನೀವು ಲೈಟ್ ಕಲರನ್ನು ಕೊಡಿ ಅಂತ ಲೈಟ್ ಕಲರ್ನ ಕೊಟ್ಟಾಗ ಏನಾಗುತ್ತೆ ಲೈಟ್ ಯಾರ ಮನೆಯಲ್ಲಿ ಲೈಟ್ ಕಲರ್ ಇರ್ತದಲ್ವಾ ಅಂದರೆ ಕ್ರೀಮಿಶ್ ಕಲರ್ ಇರ್ತದೆ ಅವ್ರು ಯಾವುದಕ್ಕೂ ರಿಸ್ಕ್ ತಗೊಳ್ಳಿಕ್ಕೆ ಅವ್ರು ರೆಡಿ ಇಲ್ಲ ಅವ್ರಿಗೆ ಶಾಂತಯುತವಾದ ಜೀವನ ಬೇಕು ಅವರು ಅದೇ ರೀತಿ ಬಾಳ್ತಾರೆ ಕೂಡ ಶಾಂತಿ ಬೇಕು ಅವರಿಗೆ ಮನಃಶಾಂತಿ ಬೇಕು ಎಲ್ಲರಿಗೂ ನೆಮ್ಮದಿಯಲ್ಲಿರ್ಬೇಕು ಅದಕ್ಕೋಸ್ಕರ ಏನು ಮಾಡಿರ್ತಾರೆ ಲೈಟ್ ಕಲರನ್ನು ಹಾಕಿರ್ತಾರೆ ಬೈ ಡಿಫಾಲ್ಟಾಗಿ ಹಾಕಿರ್ತಾರೆ ಯಾರು ಹೇಳಿ ಕೂಡ ಹಾಕಿರುವುದಲ್ಲ ಈಗ ನಾವು ಹೋದಾಗ ಮೇ ಬಿ ಹಾಕಿಸ್ತೇವೆ ಅದು ವಿಷಯ ಬೇರೆ ಬಟ್ ಅವ್ರು ಏನು ಮಾಡಿ ಬೈ ಡಿಫಾಲ್ಟಾಗಿ ಅಂತೆ ಕಲರನ್ನು ಹಾಕಿರ್ತಾರೆ ಓಕೆನಾ ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ ಕೋಟ್ಯಾಧಿಪತಿಗಳಿರ್ತಾರೆ ಅವರು ಅವರು ಯಾಕೆ ಲೈಟ್ ಕಲರ್ ಹಾಕಿರ್ತಾರೆ ಯಾಕೆ ವೈಟ್ ಕಲರ್ ಕ್ರೀಮ್ ಕಲರ್ ಬಳಸಿರ್ತಾರೆ ಯಾಕಂದರೆ ಅವರಿಗೆ ಜಂಜಾಟ ಮಾಡ್ಲಿಕ್ಕಿಲ್ಲ ನಮ್ಗೆ ಯಾರ ಜೊತೆ ಯುದ್ಧ ಮಾಡಲಿಕ್ಕಿಲ್ಲ ನಮ್ಗೆ ಯಾರ ಜೊತೆಗೂ ಜಂಜಾಟ ಬೇಕಾಗಿಲ್ಲ ಯಾವುದೇ ರಿಸ್ಕ್ ತಗೊಳ್ಳಿಕ್ಕೆ ನಾವಂತೂ ರೆಡಿ ಇಲ್ಲ ನಮಗೆ ಶಾಂತಯುತ ಜೀವನ ಬೇಕು ಭಗವಂತ ಅದರಲ್ಲಿ ನಮ್ಮ ಜೀವನ ಹೋಗಬೇಕು ಅದಕ್ಕೋಸ್ಕರ ಬೈ ಡಿಫಾಲ್ಟ್ ಆಗಿ ಮೈಂಡ್ ಏನು ಮಾಡಿರ್ತದೆ ಅವರ ಸಬ್ಕಾನ್ಸಿಯಸ್ ಮೈಂಡ್ ಏನು ಬಂದಿರ್ತದೆ ಇದೇ ಒಂದು ಕ್ರೀಮ್ ಕರ್ನ ಕೊಡಬೇಕು ಅಥವಾ ವೈಟ್ ಕಲರ್ ಅದಕ್ಕೆ ನೀವು ಯಾವುದೇ ಒಂದು ಕೋಟ್ಯಾಧೀಶನ ಮನೆಗೆ ಹೋಗಿ ನೋಡಿ ಕೋಟ್ಯಾಧಿಪತಿಗಳ ಮನೆಗೆ ಅವರ ಮನೆಯಲ್ಲಿ ವೈಟ್ ಕಲರ್ ಹೆಚ್ಚಾಗಿ ನಿಮಗೆ ಸಿಗುತ್ತೆ ಇದು ಇಂಡಿಕೇಶನ್ ಓಕೆನಾ ಇನ್ನು ಕೆಲವರ ಮನೆಯಲ್ಲಿ ಏನಿರುತ್ತದೆ ಈ ಪೇಂಟಿಂಗ್ ಏನಿರ್ತದೆ ತರ ತರಹೇ ತಾರಿ ಪೇಂಟ್ ಕೊಟ್ಟಿರ್ತಾರೆ ಬೇರೆ ಬೇರೆ ರೀತಿಯ ಪೈಂಟನ್ನು ಕೊಟ್ಟಿರ್ತಾರೆ ಒಂದು ಕಡೆ ಗ್ರೀನ್ ಒಂದು ಕಡೆ ಬ್ಲೂ ಒಂದು ಕಡೆ ರೆಡ್ ಒಂದು ಕಡೆ ಪಿಂಕ್ ಒಂದು ಕಡೆ ಪರ್ಪಲ್ ಅವರಿಗೆ ಬೇಕಾದಾಗ ಮನಸ್ಸು ಬಂದಾಗೆ ಅವರು ಡಾರ್ಕ್ ಕಲರ್ ಪೇಂಟನ್ನು ಕೊಟ್ಟಿರ್ತಾರೆ ಸೊ ಅದರ ಅರ್ಥ ಏನು ಅಂದರೆ ಒಂದೇದಾಗಿ ಅವ್ರಿಗೆ ಲೈಫ್ ಕಲರ್ಫುಲ್ ಆಗಿರಬೇಕು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ರೀತಿ ಆಗಿ ನಾವು ಜೀವನ ಮಾಡಬೇಕು ಕಲರ್ಫುಲ್ ಆಗಿರಬೇಕು ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರ್ಟಿ ನಮಗೆ ಬರಬೇಕು ಈ ಇಚ್ಛೆಗಳು ಬಹಳ ತೀವ್ರ ಗತಿಯಲ್ಲಿ ಕೆಲಸ ಮಾಡ್ತಾ ಇರ್ತದೆ ಅದಕ್ಕೆ ಬೈಡ್ ಡಿಫಾಲ್ಟ್ ಆಗಿ ಅವರ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ ಅಂತಹ ಪೈಂಟನ್ನೇ ಚಾಯ್ಸ್ ಮಾಡುತ್ತೆ ಬಹಳ ಡಾರ್ಕ್ ಆಗಿರುವಂಥ ಪೈಂಟನ್ನೇ ಮನೆಯಲ್ಲಿ ಕೊಟ್ಟಿರ್ತಾರೆ ಬಹಳ ವಿಶೇಷ ರೀತಿಯಲ್ಲಿ ಅಂದರೆ ಅವರಿಗೆ ಯಾವುದೇ ಒಂದು ವಿಚಾರದಲ್ಲಿ ರಿಸ್ಕ್ ತಗೊಳ್ತಾರಲ್ವಾ ಅದು ಅವ್ರಿಗೆ ಏನು ಅನಿಸೋದಿಲ್ಲ ನಾನು ರಿಸ್ಕ್ ತಗೊಳ್ಳಿಕ್ಕೂ ರೆಡಿ ಇದ್ದೇನೆ ನಾನು ಏನು ಮಾಡಲಿಕ್ಕೂ ರೆಡಿ ಇದ್ದೇನೆ ಬಟ್ ನನಗೆ ಕಲರ್ಫುಲ್ ಲೈಫ್ ಬೇಕಪ್ಪ ಕಲರ್ಫುಲ್ ಆಗಿರಬೇಕು ನನ್ನ ಲೈಫು ತುಂಬ ಸುಲಭ ಅಲ್ಲ ನಾನು ಇರುವಂಥದ್ದು ನಾನು ಎಲ್ರಿಗೂ ಗೊತ್ತಾಗಬೇಕು ನಾನು ಯಾರು ಅಂತ ಎಲ್ರಿಗೂ ಗೊತ್ತಾಗಬೇಕು ನನ್ನ ನನ್ನ ಒಂದು ದಿನಚರಿಯೇನು ಮತ್ತೆ ನಾನು ಏನು ಕಲ್ತಿದ್ದೇನೆ ಅದು ಎಲ್ರಿಗೂ ಗೊತ್ತಾಗಬೇಕು ಆ ನಂತರ ನಾನು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ದೇನೆ ಅದಕ್ಕೋಸ್ಕರ ಅವರು ಆ ಪೇಂಟನ್ನು ಹಾಕಿರ್ತಾರೆ ಓಕೆನಾ ನಿಮ್ಮ ಅದೃಷ್ಟಕ್ಕೆ ಎಲ್ಲೊಂದು ಕಡೆ ಜಾತಕದಲ್ಲಿ ಪ್ಲಾನೆಟ್ರಿ ಪೊಸಿಷನ್ ಏನಿದೆ ಅದು ನಿಮಗೆ ಸಪೋರ್ಟ್ ಮಾಡ್ತಾರೆ ಉಂಟು ದಶಾಭಕ್ತಿ ಸಪೋರ್ಟ್ ಮಾಡ್ತಾ ಉಂಟು ಆಗ ಆ ಪೇಂಟಿಂದ ಯಾವ ಬ್ಯಾಡ್ ಇಂಪ್ಯಾಕ್ಟ್ ಬರಬೇಕು ಅದು ಬರಲ್ಲ ಇಲ್ಲ ಅಂದ್ರೆ ಅದರಲ್ಲಿ ಕೂಡ ಬ್ಯಾಡ್ ಇಂಪ್ಯಾಕ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಒಳ್ಳೆ ಪೀರಿಯಡ್ ಬರ್ತಾ ಉಂಟು ಅಂತ ಇಟ್ಕೊಳ್ಳೋಣ ಓಕೆ ನಾ ಒಳ್ಳೆ ಪೀರಿಯಡ್ಗೆ ಬರ್ತಾ ಉಂಟು ಅಂದರೆ ನಿಮ್ಮ ನೆಕ್ಸ್ಟ್ ದಶ ಏನು ಉಂಟು ಅದು ಒಳ್ಳೆ ಪೀರಿಯಡ್ಗೆ ಹೋಗ್ತಾ ಉಂಟು ಅಂತಾಗ ಅವಾಗ ಏನಾಗುತ್ತೆ ಬೈ ಡಿಫಾಲ್ಟ್ ಆಗಿ ನೀವು ಏನು ಪೇಂಟ್ ಕೊಟ್ಟಿರ್ತೀರ ಅದು ಆಲ್ಮೋಸ್ಟ್ ಪಾಸಿಟಿವ್ ವೇ ಇರುತ್ತೆ ಏನು ತೊಂದರೆ ಆಗಲ್ಲ ರೈಟ್ ತಾನೆ ಒಂದು ವೇಳೆ ನಿಮಗೆ ಬರುವಂತಹ ದಿನಗಳು ಸರಿ ಇಲ್ಲ ಬರುವಂತಹ ದಶಾಭಕ್ತಿನೇ ನಿಮಗೆ ಬ್ಯಾಡ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋದಿದೆ ಅವಾಗ ಏನಾಗುತ್ತೆ ನೀವೇನು ಪೇಂಟ್ ಹಾಕ್ಕೊಂಡಿರ್ತೀರ ಅದು ಬೈ ಡಿಫಾಲ್ಟ್ ಆಗಿ ರಾಂಗ್ ವೇ ಅಲ್ಲಿರ್ತದೆ ಆ ನಂತರ ನಿಮಗೆ ಅದು ಬಹಳಷ್ಟು ನೆಗೆಟಿವ್ ಇಂಪ್ಯಾಕ್ಟನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಸೊ ಅದಕ್ಕೋಸ್ಕರ ಹೇಳ್ತೀನಿ ನಾನು ನಮ್ಮ ಜೀವನ ಅಲ್ವಾ ನಮ್ಮ ಜೀವನ ಅಥವಾ ನಮ್ಮ ಮನೆ ಆ ಮನೆ ಇದೆಯಲ್ವಾ ಆ ಮನೇನೇ ನಿಮ್ಮ ಮೂಲ ಸ್ಥಾನ ಅದು ಓಕೆನಾ ಅಲ್ಲಿಂದಲೇ ಒಂದು ಎನರ್ಜಿಯನ್ನು ಇಟ್ಕೊಂಡು ನೀವು ಹೊರಗೆ ಹೋಗ್ತೀರ ಕೆಲಸ ಮಾಡಲಿಕ್ಕೆ ಹಾಗಾದರೆ ಮನೆ ಎನರ್ಜಿ ಬಹಳ ಚೆನ್ನಾಗಿದೆ ಮನೆಯಲ್ಲಿ ಬಹಳ ಪಾಸಿಟಿವ್ನೆಸ್ ಇದೆ ಮಳೆ ಮನೆಯಲ್ಲಿ ಬಹಳ ಒಂದು ಧನಾತ್ಮಕವಾದ ಶಕ್ತಿಯ ಸಂಚಾರ ಸಂಚಲನ ಆಗ್ತಾ ಇದೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅದು ಏನು ತೋರಿಸ್ಕೊಡ್ತಾ ನೀವು ಹೋದ ಕೆಲಸ ಕೂಡ ಸಕ್ಸಸ್ ಆಗುತ್ತೆ ಲೈಫಲ್ಲಿ ಕೂಡ ಗೆದ್ದು ಬಿಡ್ತೀರಾ ಮುಂದೆ ಬರುವಂಥ ದಶೆ ಏನು ನಿಮಗೆ ಅದು ಬಹಳ 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 ಫೇವರಬಲ್ ಆಗಿರೋ ದಶೆಯೇ ಆಗಿರುತ್ತೆ ಅದಕ್ಕೋಸ್ಕರ ಇವತ್ತು ನಿಮಗೆ ಪಾಸಿಟಿವಿಟಿ ಬರ್ತಾ ಉಂಟು ಒಂದು ವೇಳೆ ಮುಂದೆ ಬರುವಂಥ ದಶ ಸರಿಲ್ಲ ಅಂದರೆ ಈಗಿಂದೀಗಲೇ ಅದು ಸಮಸ್ಯೆಯನ್ನು ನಿಮಗೆ ಕ್ರಿಯೇಟ್ ಮಾಡಲಿಕ್ಕೆ ಶುರು ಮಾಡಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೇನಾಗುತ್ತೆ ಈಗ ಗುರು ದಶೆ ನಡೀತಾ ಇರುತ್ತೆ ಓಕೆನಾ ಈ ಗುರು ದಶೆ ಬಂದ ನಂತರ ಏನಾಗುತ್ತೆ ಗುರುದಶೆ ಬಂದ ನಂತರ ಶನಿ ದಶೆ ಸ್ಟಾರ್ಟ್ ಆಗುತ್ತೆ ಈಗ ಗುರು ದಶೆಯಲ್ಲಿ ಪ್ರಾಸ್ಪರಿಟಿ ಇದೆ ಎಲ್ಲ ಇದೆ ಗುರುವಿನ ಪೊಸಿಷನ್ ಚೆನ್ನಾಗಿದೆ ಅಂದಾಗ ನೀವು ಎಂಜಾಯ್ ಮಾಡಿಯೇ ಮಾಡ್ತೀರಾ ಬಟ್ ಗುರುವಿನ ನಂತರ ಬರುವಂಥ ಶನಿ ಸರಿ ಇಲ್ಲ ಜಾತಕದಲ್ಲಿ ಶನಿ ನೀ ಚೆನ್ನಾಗಿದ್ದಾನೆ ಶನಿ ಎಲ್ಲೊಂದು ಕಡೆ ಬ್ಯಾಡ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಎಲ್ಲೊಂದು ಕಡೆ ಮೆಲೆಫಿಕ್ಸ್ನ ಜೊತೆಗಿದ್ದಾನೆ ಶನಿ ತುಂಬಾ ಜಾಸ್ತಿ ಆವಾಗೇನಾಗುತ್ತೆ ನಿಮಗೆ ಗುರು ದಶೆಯ ನಂತರ ಬರುವ ಶನಿ ದಶೆ ಸರಿ ಇಲ್ಲ ಆವಾಗೇನಾಗಿದೆ ನಿಮ್ಮ ಮನೆಯಲ್ಲಿ ಕೂಡ ನೀವು ಬೇಕಂತಲೇ ಅಟ್ ಅಟ್ಪಾಟಿ ಮಾಡ್ಕೊಂಡಿರ್ತೀರ ಎಲ್ಲ ವಸ್ತುಗಳನ್ನು ಚೇಂಜ್ ಮಾಡ್ಕೊಂಡಿರ್ತೀರ ಎಲ್ಲ ರೀತಿಯಲ್ಲಿ ಕೂಡ ವಸ್ತುಗಳನ್ನು ಎಲ್ಲೆಲ್ಲೋ ಇಡಬೇಕು ಇನ್ನೆಲ್ಲೋ ಏನೇನೋ ಮಾಡಿರ್ತೀರ ಮನೆ ಪೇಂಟನ್ನು ಒಟ್ಟಾರೆಯಾಗಿ ಮಾಡಿರ್ತೀರಾ ಇನ್ನು ಕೆಲವರು ಏನು ಮಾಡಿರ್ತಾರೆ ನಾನೊಂದು ಮನೆಗೆ ಹೋಗಿದ್ದೆ ಆ ಮನೆಯಲ್ಲಿ ಸಾಧಾರಣ ಮನೆ ಕ್ಲೀನ್ ಮಾಡಿ ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ ಅಷ್ಟು ಕಚರಗಳನ್ನು ಹಾಕ್ಕೊಂಡಿದ್ದಾರೆ ಎಲ್ಲ ಕಡೆಗಳು ಕೆಳಗಿಂದ ಮೇಲಿನವರೆಗೆ ಆ ಒಂದು ಹಾಳಾದ ಗೊಂಬೆಗಳು ಅದು ಸೈಕಲ್ ಆ ಮಕ್ಕಳ ಆಟಿಕೆ ವಸ್ತು ಅದು ಇದು ಹಳೆ ಸಾಮಾನುಗಳು ಎಲ್ಲ ಆ ಮನೆಯಲ್ಲಿ ಮತ್ತೆ ಪ್ರಾಸ್ಪರಿಟಿ ಇಲ್ಲ ಪ್ರಾಸ್ಪರಿಟಿ ಇಲ್ಲ ಅದು ಹೇಗೆ ಪ್ರಾಸ್ಪರಿಟಿ ಬರುತ್ತೆ ಯಾಕಂದರೆ ಬರುವ ದಶಾಭುಕ್ತಿನೇ ಹಾಗೆ ಉಂಟು ನಡೆಯುವ ದಶಾಭುಕ್ತಿನೇ ಹಾಗೆ ಉಂಟು ಅದಕ್ಕೆ ಅಷ್ಟು ಡಂಪ್ ಮಾಡ್ಕೊಂಡಿರ್ತೀರ ಮನೆಯಲ್ಲಿ ನೀವು ಅಲ್ವಾ ಅದನ್ನು ಕ್ಲೀನ್ ಮಾಡಿ 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 ಮಾಡಿನೇ ಸಾಕಾಗುತ್ತೆ ಎಷ್ಟಂತ ಕ್ಲೀನ್ ಮಾಡ್ತೀರಾ ಪ್ರತಿದಿನ ಮೇಂಟೈನ್ ಮಾಡಬೇಕಂತ ಇದಕ್ಕೇನೆ ಹೇಳೋದು ಬೇಡದ ವಸ್ತುಗಳನ್ನು ಮನೆಯಿಂದ ಹೊರಗೆ ತೆಗಿಬೇಕಂತ ಇದಕ್ಕೇ ಹೇಳೋದು ಯಾಕಂದ್ರೆ ಅದು ಸೂಚನೆ ಕೊಡ್ತಾ ಉಂಟು ಬರುವಂಥ ದಶಾಭುಕ್ತಿ ಏನಿದೆ ಅಥವಾ ದಶೆ ಅಥವಾ ರಾಹು ದಶೆ ನಡೀಲಿಕ್ಕೆ ಬರ್ತಾ ಉಂಟು ಅದಕ್ಕೆ ಮನೆಯಲ್ಲಿ ಈ ರೀತಿಯಾದ ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿದೆಯಾ ಮುಂದೆ ಹೋಗಿ ನಿಮಗೆ ಸಮಸ್ಯೆ ಸಿಗುತ್ತೆ ಕ್ರಿಯೇಟ್ ಆಗಿದೆ ಹಾಗಾದ್ರೆ ನಿಮಗೆ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಉಂಟ ಮನೆಯಲ್ಲಿ ತುಂಬ ಮಾಡಲಿಕ್ಕೆ ಪ್ರಯತ್ನ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಆನಂತರ ನೋಡಿ ನೀವು ವಾಸ್ತುವನ್ನು ಯಾವತ್ತೂ ಕಡೆಗಣಿಸಿಬಿಡಿ ಅಥವಾ ಅದು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ ನಿಮಗೆ ಇವತ್ತು ಯಾರೆಲ್ಲ ನನಗೆ ವಾಸ್ತುವಿನ ಮೇಲೆ ನಂಬಿಕೆ ಇಲ್ಲ ಜ್ಯೋತಿಷ ಮೇಲೆ ನಂಬಿಕೆ ಇಲ್ಲ ಅದು ನಿಮಗೆ ಬಿಟ್ಟದಲ್ಲ ನೀವು ನಂಬ್ತೀರಿ ಬಿಡ್ತೀರಿ ಸೂರ್ಯ ಬರೋದು ಬಂದೇ ಬರ್ತಾನೆ ಚಂದ್ರ ಬರೋದು ಬಂದೇ ಬರ್ತಾನೆ ಅವರೇನು ಕೆಲಸ ಅದು ಮಾಡಿಯೇ ಮಾಡುತ್ತೆ ಪಂಚತತ್ವಗಳ ಕೆಲಸ ಮಾಡಿಯೇ ಮಾಡುತ್ತೆ ಅದಂತೂ ಮಾಡಿ ಅದು ನಿಮ್ಮ ನಂಬಿಕೆ ಮೇಲಿಂದ ನಿಂತಿಲ್ಲ ಅದು ಓಕೆನಾ ನಿಮ್ಮ ನಂಬಿ ನೀವು ನಂಬ್ತೀರಿ ನಂಬಲ್ಲ ಅದು ಅವ್ರಿಗೆ ಬೇಕಾಗಿಲ್ಲ ಅವರ ಕೆಲಸ ನೋಡಿ ಅದಂತೂ ಮಾಡಿಯೇ ಮಾಡಿದೆ ಅದೇ ರೀತಿ ನಿಮ್ಮ ಜಾತಕದಲ್ಲಿರುವಂಥ ಪ್ಲಾನೆಟರಿ ಪೊಸಿಷನ್ ಕೂಡ ಹಾಗೇನೆ ಅದು ಅಲ್ಲಿ ಕೂಡ ಏನಾಗುತ್ತೆ ನೀವು ನಂಬ್ತೀರಿ ಬಿಡ್ತೀರ ಅದು ಅದರ ಕೆಲಸವನ್ನು ಮಾಡಿಯೇ ಮಾಡ್ತದೆ ಮತ್ತು ಯಾವಾಗೆಲ್ಲ ಹೊಡೆತ ಬೀಳುತ್ತಲ್ವಾ ವಿಪರೀತ ರೀತಿಯಲ್ಲಿ ಡೌನ್ ಸ್ಟೇಜ್ಗೆ ಬರ್ತೀರಲ್ವ ಆವಾಗ ನಿಮಗೆ ಗೊತ್ತಾಗುತ್ತೆ ಜ್ಯೋತಿಷ್ಗೆ ಬೆಳಗ್ಗೆ ಹೋಗೋಣ ಅಲ್ವಾ ವಾಸ್ತು ಸರಿ ಉಂಟಾ ಇಲ್ಲವೋ ನೋಡೋಣ ಆ ಮೂಮೆಂಟಲ್ಲಿ ತಲೆಗೆ ಬರುತ್ತೆ ಅಲ್ಲಿವರಿಗೆ ಯಾರಿಗೂ ಬಂದಿರೋದಿಲ್ಲ ಅಲ್ವ ಏಟು ಬಿದ್ದ ನಂತರನೇ ಗೊತ್ತಾಗೋದು ಅಲ್ಲೇನೋ ಸಮಸ್ಯೆ ಉಂಟು ಅಂತಲ್ವಾ ಇಂಥದ್ದನ್ನು ಎಷ್ಟೋ ಜನರನ್ನು ನೋಡಿದ್ದೆ ನಾನು ಮೊದಲಿಗೆ ಅವ್ರಿಗೆ ಜ್ಯೋತಿಷ ಅಂದರೆ ಇಂಟ್ರೆಸ್ಟ್ ಇಲ್ಲ ವಾಸ್ತು ಅಂದರೆ ಇಂಟ್ರೆಸ್ಟ್ ಇಲ್ಲ ಮತ್ತು ಟೋಟಲಿ ಡೌನ್ ಸ್ಟೇಜಿಗೆ ಬರ್ತಾರಲ್ವ ಆಗ ತಲೆಗೆ ತೋರಿಸ್ಕೊಳ್ತಾರೆ ಹೀಗೆ ಎಲ್ಲಿ ಹೋಗುದಪ್ಪ ಯಾರು ಇದರ ಬಗ್ಗೆ ನಮಗೆ ಆನ್ಸರ್ ಮಾಡೋ ಆವಾಗ ಒಳ್ಳೊಳ್ಳೆ ಜೋತಿಷ್ಗಳನ್ನು ಹುಡ್ಕೊಂಡು ಹೋಗ್ತಾ ಾರೆ ಏನು ಆಗುತ್ತೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಅಂತ ಇದೊಂದು ಪರಿಸ್ಥಿತಿ ರೈಟ್ ತಾನೆ ಸೊ ಅರ್ಥ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿ ಅದಕ್ಕೋಸ್ಕರ ಅದಕ್ಕೆ ಏನೆಲ್ಲ ಒಂದು ಗೌರವ ಕೊಡಬೇಕು ಒಂದು ವಾಸ್ತು ಇರ್ಬೋದು ಒಂದು ಜ್ಯೋತಿಷ್ಯ ಇರ್ಬೋದು ಅದೆಲ್ಲವೂ ಕೂಡ ನಿಮ್ಮ ನಿಮ್ಮ ಲೈಫಲ್ಲಿ ಇಂಪ್ಯಾಕ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡುತ್ತಲ್ವಾ ಇದನ್ನು ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಓಕೆ ನಾವು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಯಾರಿಗೆಲ್ಲ ನೋಡಿ ಯಾರಿಗೆಲ್ಲ ಈಗ ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಅಥವಾ ನಿಮಗೆ ಕೆಲವರಿಗೆಲ್ಲ ಏನಾಗುತ್ತೆ ಕೆಲವರಿಗೆ ಜ್ಯೋತಿಷ್ಯ ಬರುತ್ತೆ ಕೆಲವರಿಗೆ ಗೊತ್ತಿರುತ್ತೆ ಜ್ಯೋತಿಷ ಅಥವಾ ಜ್ಯೋತಿಷ್ಯ ಕಲ್ತವ್ರೆ ನನ್ನ ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ ನಿಮಗೆ ಒಂದು ಕ್ಲೂ ಕೊಡ್ತೀನಿ ನೀವು ಜಸ್ಟ್ ನೋಡಿ ಏನಾಗುತ್ತೆ ಈಗ ಧನುರ್ ಲಗ್ನದ ಜಾತಕ ಓಕೆನಾ ಯಾರ್ದು ಬೇಕಾದ್ರಲ್ಲಿ ಧನುರ್ ಲಗ್ನದ ಜಾತಕ ಎಣಸ್ಕೊಳ್ಳಿ ಧನುರ್ ಲಗ್ನ ಜಾತಕ ನಿಮ್ಗೀಗ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸಿರೀಸ್ ರನ್ನಿಂಗ್ 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 ಆಗಲಿಕ್ಕೆ ಬಂತು ಅಂತ ಇಟ್ಕೊಳ್ಳೋಣ ಓಕೆ ನಲ್ವತ್ತರಿಂದ ನಲವತ್ತೊಂಬತ್ತರ ಏಜ್ ಸಿರೀಸ್ ಏನು ಉಂಟು ಅದು ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳೋಣ ಓಕೆನಾ ಸೊ ಈಗ ಏನಾಗುತ್ತೆ ಗೊತ್ತಾ ಧನುರ್ಲಗ್ನ ಜಾತಕ ನಲ್ವತ್ತರಿಂದ ನಲವತ್ತೊಂಬತ್ತರ ಏಜ್ ಸಿರೀಸ್ ಬಂದುಬಿಡ್ತು ತೊ ನಿಮ್ಮ ಜಾತಕದಲ್ಲಿ ಟ್ವೆಲ್ ಹೌಸಲ್ಲಿ ರಾಹು ಇದ್ದಾನೆ ಅಂತ ಇಟ್ಕೊಳ್ಳೋಣ ಅಥವಾ ಟ್ವೆಲ್ತ್ ಶನಿ ಇದ್ದಾನೆ ಟ್ವೆಲ್ ಹೌಸಲ್ಲಿ ಕೇತು ಇದ್ದಾನೆ ಟ್ವೆಲ್ ಹೌಸಲ್ಲಿ ಕುಜಾ ಇದ್ದಾನೆ ಟ್ವೆಲ್ ಹೌಸಲ್ಲಿ ಸೂರ್ಯ ಇದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆನಾ ಅಂದರೆ ಮ್ಯಾಲಿಫಿಕ್ಸ್ ತುಂಬ ಜಾಸ್ತಿ ನಿಮ್ಮ ಟ್ವೆಲ್ ಹೌಸಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳೋಣ ಧನುರ್ ಲಗ್ನ ಜಾತಕ ಟ್ವೆಲ್ ಹೌಸಲ್ಲಿ ಶನಿ ರಾಹು ಕೇತು ಕುಜಾ ಸೂರ್ಯ ಮ್ಯಾಲಿಫಿಕ್ಸ್ ಪ್ಲಾನೆಟ್ಸ್ ಹನ್ನೆರಡನೇ ಮನೆಯಲ್ಲಿದೆ ಅಂತ ಇಟ್ಕೊಳ್ಳೋಣ ಓಕೆನಾ ರೈಟ್ ಆಗ ನಿಮಗೆ ಓಕೆ ಗೊತ್ತಾಯ್ತು ಆನಂತರ ನಿಮ್ಮ ಜಾತಕದ ಕುಜಾ ಎಲ್ಲಿ ಬೇಕಾದ್ರೂ ಇರಲಿ ಬಟ್ ಆರನೇ ಮನೆ ಎಂಟನೇ ಮನೆಗೆ ಬಂದಿದ್ದಾನೆ ಎಂದು ಇಟ್ಕೊಳ್ಳೋಣ ಓಕೆನಾ ನಾನು ಹೇಳ್ತೀನಿ ನಿಮಗೆ ಧನುರ್ ಲಗ್ನ ಜಾತಕ ನೀವೆಷ್ಟೇ ದೊಡ್ಡ ವ್ಯಕ್ತಿಯಾಗಿರಿ ನೀವೆಷ್ಟೇ ಕೋಟ್ಯಾಧೀಶರಾಗಿರಿ ನೀವು ಹಂಡ್ರೆಡ್ ಪರ್ಸೆಂಟ್ ಬರ್ಬಾದಾಗಿ ಹೋಗ್ತೀರಾ ನಲ್ವತ್ತರಿಂದ ನಲವತ್ತೊಂಬತ್ತರ ಏಜ್ ಅಲ್ಲಿ ಬೇಕಾದರೆ ಟ್ರೈ ಮಾಡಿ ನೋಡಿ ಯಾರದೇ ಜಾತಕನೂ ಓಪನ್ ಮಾಡಿ ನೋಡಿ ಆ ಪ್ರಿಡಿಕ್ಷನ್ ಉಂಟ ಇಲ್ವಾ ಅಂತ ನೋಡಿ ಗೊತ್ತಾಗುತ್ತೆ ನಿಮಗೆ ಕ್ಲಿಯರಾಗಿ ಅಲ್ಲಿ ಏನಾಯಿತು ಅಂತ ರೈಟಾ ಓಕೆನಾ ಅದಕ್ಕಿಂತ ಮುಂಚೆ ಅವರು ಕೂಡ ಬಹಳ ಅಹಮಲ್ಲಿರ್ತಾರೆ ನಾನು ಹಾಗೆ ನಾನು ಅದನ್ನು ನಂಬುದಿಲ್ಲ ನಾನು ಹೀಗೆ ಅದು ಇಲ್ಲ ಕೆಲಸ ಇದು ಎಲ್ಲ ಹೇಳಿರ್ತಾರೆ ನಂತರ ಫೋರ್ಟಿ ಟು ಫೋರ್ಟಿ ನೈನಲ್ಲಿ ಭಗವ ಬುದ್ಧಿ ಕಲಿಸ್ತಾನಲ್ವಾ ರಾಹು ಮಹಾರಾಜ ಬಂದು ಬುದ್ಧಿ ಕಲಿಸ್ತಾನಲ್ವಾ ನಂತರ ಹೇಳಿಕೇ ಬಿಡಲ್ಲ ಅದು ಆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದೆ ರೈಟ್ ತಾನೆ ಓಕೆನಾ ನಿಮ್ಗೆ ಯಾರಿಗೆ ಟೆಸ್ಟ್ ಮಾಡಬೇಕಾದ್ರೆ ಬನ್ನಿ ನನ್ನ ಜೊತೆ ಅಂತ ಜಾತಗಳಿವೆ ಕೋಟ್ಯಾಧೀರ ಜಾತಕ ಸಾವಿರಾರು ಕೋಟಿಗಳ ಜಾತಕ ಆ ಜಾತಕ ಬರಬಾದಾಗಿರುವಂಥದ್ದು ಕೋರ್ಟ್ ಕಚೇರಿ ಅಲ್ಲಿ ಅಲಿತಾ ಇರುವಂಥದ್ದನ್ನು ನಾನು ತೋರಿಸ್ತೇನೆ ನೀವು ಬೇಕಾದ್ರೆ ಬಂದು ನೋಡಿ ಅಂತ ಹೇಳಿದ್ರೆ ಕಟ್ಪಾಡಿಗೆ ಬಂದು ತೋರಿಸ್ಕೊಡ್ತೇನೆ ನಿಮಗೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಇದು ಒಂದೇ ವಿಚಾರ ನಿಮಗೆ ಇನ್ನೊಂದು ವಿಚಾರ ಹೇಳ್ತೇನೆ ಏನು ಗೊತ್ತಾ ಈಗ ನಿಮ್ಮದು ತುಲಾ ಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ಓಕೆನಾ ಏನು ತುಲಾ ಲಗ್ನ ಜಾತಕ ಓಕೆನಾ ಈ ತುಲಾ ಲಗ್ನ ಜಾತಕಕ್ಕೆ ವಿಶೇಷ ರೀತಿಯಲ್ಲಿ ನಲ್ವತ್ತರಿಂದ ನಲವತ್ತೊಂಬತ್ತು ರನ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳೋಣ ಓಕೆನಾ ತುಲಾ ಲಗ್ನ ಜಾತಕ ಫೋರ್ಟಿ ಟು ಫೋರ್ಟಿ ನೈನ್ ಜಸ್ಟ್ ವೆಯ್ಟ್ ಓಕೆ ತುಲಾ ಲಗ್ನ ಜಾತಕ ಓಕೆ ತುಲಾ ಲಗ್ನ ಜಾತಕ ಅರವತ್ತರಿಂದ ಅರವತ್ತೊಂಬತ್ತು ಈಗಲ್ಲ ಓಕೆನಾ ತುಲಾ ಲಗ್ನ ಜಾತಕ ಸಿಕ್ಸ್ಟಿ ಟು ಸಿಕ್ಸ್ಟಿ ನೈನ್ ಅಲ್ವಾ ಅರವತ್ತರಿಂದ ಅರವತ್ತೊಂಬತ್ತರ ಏಜ್ ಸಿರೀಸ್ ರನ್ ಆಯಿತು ಅಂತ ಇಟ್ಕೊಳ್ಳೋಣ ಓಕೆನಾ ಆ ಮೂಮೆಂಟಲ್ಲಿ ನೋಡಿ ತುಲಾ ಲಗ್ನ ಜಾತಕ ಅರವತ್ತರಿಂದ ಅರವತ್ತೊಂಬತ್ತು ಏಜ್ ಸಿರೀಸಿಗೆ ರನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳೋಣ ಓಕೆನಾ ಈ ಮೂಮೆಂಟಲ್ಲಿ ತುಲಾ ಲಗ್ನದವರು ನೀವೆಷ್ಟೇ ಸ್ಟ್ರಾಂಗ್ ಆಗಿರಿ ನೀವೆಷ್ಟೇ ಗಟ್ಟಿಮುಟ್ಟಾಗಿರಿ ನೀವೆಷ್ಟೇ ವ್ಯಾಯಾಮ ಮಾಡಿ ನೀವೆಷ್ಟೇ ಅಲ್ಲಿ ನ್ಯೂಟ್ರಿಷನ್ ತಿನ್ನಿ ಹಾಸ್ಪಿಟಲೈಸ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹಾಸ್ಪಿಟಲ್ಗೆ ಹೋಗಿ ಬರಲೇಬೇಕು ನೀವು ಅಲ್ಲಿ ಇದ್ದು ಟ್ರೀಟ್ಮೆಂಟ್ ಮಾಡಿಕೊಂಡೇ ಬರ್ತಾ ಇರಬೇಕಾಗುತ್ತೆ ಸಿಕ್ಸ್ಟಿ ಟು ಸಿಕ್ಸ್ಟಿ ನೈನ ಏಜ್ ಸಿರೀಸಲ್ಲಿ ರೈಟಾ ನಿಮ್ಮ ಜಾತಕವನ್ನು ತೆಗೆದು ನೋಡಿ ನಿಮ್ಮ ಲಗ್ನ ಯಾವುದು ಏಜ್ ಎಷ್ಟು ಆಗ್ತಾ ಉಂಟು ನಿಮಗೆ ಅಲ್ಲೋ ಅಲ್ಲಿ ಬೇರೆ ಬೇರೆ ಪ್ರೆಡಿಕ್ಷನ್ ಇರ್ತದೆ ಜಸ್ಟ್ ಹೇಳಿದ್ದು ನಿಮಗೆ ನೋಡಿ ಅವರು ಅಲ್ಲಿ ಹೋಗ್ತಾ ಇರ್ತಾರ ಇಲ್ವಾ ಅಂತ ನೋಡಿ ಅರವತ್ತರಿಂದ ಅರವತ್ತೊಂಬತ್ತು ನೋಡಿ ಅರವತ್ತರಿಂದ ಅರವತ್ತೊಂಬತ್ತು ಹೆಚ್ಚಾಗಿ ಆರೋಗ್ಯದ ಸಮಸ್ಯೆ ಇರ್ತದೆ ಬಟ್ ಇವರಿಗೆ ಸ್ವಲ್ಪ ಜಾಸ್ತಿನೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಪಾಪ ಹೋಗಿ ಹೋಗಿ ಅಡ್ಮಿಟ್ ಆಗಿ ಬರ್ತಾ ಇರ್ತಾರೆ ಅಡ್ಮಿಟ್ ಆಗಿ ಬರ್ತಾ ಇದೆ ಅದರಲ್ಲೂ ಕೂಡ ಎಲ್ಲೊಂದು ಕಡೆ ಟ್ವೆಲ್ ತೌಸಲ್ಲಿ ಅಲ್ಲಿ ಅಲ್ಲಿ ಕೂಡ ಹಾಗೆ ಹಾಗೇನೆ ಸೂರ್ಯ ಬಂದ ಕುಜ ಬಂದ ರಾಹು ಬಂದ ಕೇತು ಬಂದ ಶನಿ ಬಂದ ಮತ್ತೆ ಕೇಳುವುದೇ ಬೇಡ ಮತ್ತೆ ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನು ಅನುಭವಿಸ್ತಾ ಅನುಭವಿಸ್ತಾ ಹೋಗ್ತಾರಂತಲೇ ಒಂದು ಇಂಡಿಕೇಶನ್ ಇರ್ತದೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಸೊ ಇದೆಲ್ಲ ಏನಾಗುತ್ತೆ ಒಂದು ಜಾತಕದ ಇಂಪ್ಯಾಕ್ಟ್ ಅಂತ ಹೇಳ್ತೇನೆ ಯಾವ ರೀತಿ ಇಂಪ್ಯಾಕ್ಟ್ ಅದಕ್ಕೇನು ಹೇಳೋದು ಅಹಂಕಾರ ಪಡಬೇಡಿ ಓಕೆನಾ ಯಾವುದೇ ರೀತಿ ಅಹಂಕಾರ ಪಡಬೇಡಿ ಅವ್ನಿಗೆ ಆಗಿರಿ ಪರಮಾತ್ಮನಿಗೆ ಆಗಿರಿ ಅವನೊಬ್ಬನೇ ಜಾದುಗಾರ ಅವನೊಬ್ಬನೇ ಆಟಗಾರ ಅವನೊಬ್ಬನೇ ಅಕ್ಷಿಣಿ ವಿದ್ಯೆ ಕಲ್ತ ಅವನೊಬ್ಬನೇ ಓಕೆನಾ ಅವನಿಗೆಲ್ಲ ಗೊತ್ತಿದೆ ಕ್ಷಣ ಕ್ಷಣದಲ್ಲಿ ಏನು ಚೇಂಜ್ ಮಾಡಬೇಕು ನಿಮ್ಮನ್ನು ಹೇಗೆ ಸರಿ ಮಾಡ್ಬೇಕು ಅವ್ನಿಗೆಲ್ಲ ಗೊತ್ತಿದೆ ಅಲ್ವಾ ಅವನು ಯಾವಾಗ ಚಾಟಿ ಬೀಸ್ತಾನಲ್ಲ ಚಾಟಿಗೆ ಅಲ್ಲಿ ಸೌಂಡೇ ಕೇಳಲ್ಲ ಬರೀ ಬೀಳುದು ಮಾತ್ರ ಗೊತ್ತಾಗುತ್ತೆ ಅಂತ ಈ ಏಟನ್ನು ಕೊಡ್ಲಿಕ್ಕೆ ಶುರು ಅಂತ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಅದಕ್ಕೆ ಅಹಂಕಾರ ಪಡಬೇಡಿ ಅವನ ಸೃಷ್ಟಿಯಲ್ಲಿ ಯಾವುದೇ ಕಾರಣ ಅಹಂಕಾರ ಎಲ್ಲ ಅವನದ್ದೇ ನಾವು ಕೂಡ ಏನಿಲ್ಲ ಈ ದೇಹವನ್ನೇ ನಾಳೆ ಬಿಟ್ಟು ಹೋಗ್ಬೇಕಪ್ಪ ಅದರಲ್ಲಿ ಇನ್ನೆಂಥದ್ದು ಇರ್ತದೆ ಹೇಳಿ ಅಲ್ವಾ ಈ ದೇಹ ಬಿಟ್ಟು ತಾನೆ ನಮ್ದಲ್ಲ ತಾನೆ ಅವ್ನು ಬಾ ಅಂತ ಹೇಳಿದಾಗ ಎಲ್ಲ ಬಿಟ್ಟು ಓಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಯಾರು ಅರ್ಥ ಮಾಡ್ಕೊಳ್ತಾರೋ ಅವ್ರು ಗೆದ್ದು ಬಿಡ್ತಾರೆ ಅರ್ಥ ಮಾಡ್ಕೊಂಡಿಲ್ಲ ಮತ್ತೆ ಏನು ಕೂಡ ಮಾಡೋ ಹಾಗಿಲ್ಲ ಯಾರು ಏನು ಕೂಡ ನಾನು ಬದಲಾಯಿಸ್ಲಿಕ್ಕೆ ಆಗಲ್ಲ ಈ ಪರಿಚಯವಾಗಿ ನಾನು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಜೊತೆಗೆ ರಹಸ್ಯಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಖಂಡಿತ ಹಂಚಿಕೊಳ್ತೇನೆ ಬಟ್ ಈಗ ಸಮಯ ಮೀರ್ತಾ ಇರೋದು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಮುಗಿಸಿದ್ದೇನೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಬಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ ನಮಸ್ತೆ